ವೆಲ್ಕಮ್ ಬ್ಯಾಕ್ ಟು ಟಿ ಅಕಾಡೆಮಿ ಸೊ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಎವ್ರಿ ಇಯರ್ ಡಿ ಸಿ ಸಿಇಟಿ ಟಾಪರ್ ಟಾಪ್ ರಾಂಕಿಂಗ್ ಅನ್ನ ಕೊಡ್ತಾ ಬಂದಿದ್ವಿ ಸೊ ಈ ಸತಿನೂ ಸಹ ಡಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಸ್ಟೇಟ್ ತರ್ಡ್ ರ್ಯಾಂಕ್ ಏತ್ ರ್ಯಾಂಕ್ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ನಾಟ್ ಓನ್ಲಿ ದಿಸ್ ಮೆನಿ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ವಿ ಸೊ ಈ ಒಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಯಾರೆಲ್ಲ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಪೇರ್ ಆಗ್ತಿದ್ರು ಸೊ ಅವ್ರಿಗೆ ಒಂದು ಡೈರೆಕ್ಷನ್ಸ್ ಕೊಡಬೇಕು ಅಂತ ಟಾಪರ್ಸ್ ಅವ್ರ ಸ್ಟಾಟಜಿನ ನಿಮ್ ಜೊತೆ ಶೇರ್ ಮಾಡ್ಕೊತಿದ್ದಾರೆ ಸೊ ಲಾಸ್ಟ್ ಇಯರು ಸಹ ಕರ್ನಾಟಕ ಸ್ಟೇಟ್ ಫಸ್ಟ್ ಟಾಪರು ಸಹ ಅವರ ಒಂದು ಸ್ಟಡಿ ಸ್ಟ್ರಾಟಜಿನ ನಿಮ್ಮ ಜೊತೆ ಶೇರ್ ಮಾಡಿದ್ರು ಸೊ ಈ ಸತಿನೂ ಸಹ ಸ್ಟೇಟ್ ತರ್ಡ್ ರ್ಯಾಂಕ್ ತೊಗೊಂಡಿರೋರು ಅವರ ಒಂದು ಸ್ಟಡಿ ಸ್ಟ್ರಾಟಜಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದಾರೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಎಲ್ಲ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈಗೆ ಪ್ರಿಪೇರ್ ಆಗ್ತಿದ್ರು ಸೊ ಅವ್ರಿಗೆ ನೀವು ಇನ್ನೂ ಪ್ರಿಪೇರ್ ಆಗಬೇಕಾದ್ರೆ ಏನೇನೆಲ್ಲ ಸ್ಟ್ರಾಟಜೀಸ್ ನೀವು ಮಾಡ್ಕೊಬೇಕು ಅನ್ನೋದನ್ನ ಒಂದು ಡೈರೆಕ್ಷನ್ ಆಗುತ್ತೆ ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ಫುಲ್ ಫಾರ್ ಯೋರ್ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ಸ್ Manohar, welcome back to Triple T Academy. Thanks. and heartily congratulations that you have secu secured Karnataka third state third rank in your DCT. Thank you so much. How are you feeling? I'm feeling great, happy. How your family response? How, you, how was your teachers in your diploma teachers and your peer group responses? First of all, uh, family and the ಲೈಕ್ ಇಟ್ ತರ್ಡ್ ರ್ಯಾಂಕ್ ಅಂತ ಕೇಳಿದ ತಕ್ಷಣ ಅವರು ಫುಲ್ ಖುಷಿಯಾದರು ಯಾಕಂದ್ರೆ ಲೈಕ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫಿಫ್ಟಿ ರ್ಯಾಂಕ್ ಒಳಗಡೆ ಬರ್ಬೋದು ಅಂತ ಅಂದ್ಕೊಂಡಿದ್ರು ಬಟ್ ವೆನ್ ದೇ ಹರ್ಡ್ ಇಟ್ಸ್ ಟಾಪ್ ತ್ರೀ ಅಂತ ಗೊತ್ತಾದಾಗ ಟೋಟಲಿ ಹ್ಯಾಪಿ ಆಗಿದ್ರು ಸೇಮ್ ಇನ್ ದ ಕಾಲೇಜ್ ಆಲ್ಸೋ ಟೀಚರ್ಸ್ ಆಗಿರಲಿ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ ಕಾಲೇಜಲ್ಲಿರೋ ಫ್ರೆಂಡ್ಸ್ ಆಗಿರಲಿ ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆಗಿರಲಿ ಅವರೇ ಬಂದು ರೆಕಗ್ನೈಸ್ ಮಾಡಿ ಮಾತಾಡ್ಸೋದು ವಿಶ್ ಮಾಡೋದು ಇಟ್ ಫೆಲ್ಟ್ ವೆರಿ ಗುಡ್ ಫೆಲ್ಟ್ ವೆರಿ ಗುಡ್ ಯ ಸೊ ಇಟ್ ವಾಸ್ ಯೋರ್ ಟ್ರೀಮ್ ಯಾ ನೀವು ಥರ್ಡ್ ರ್ಯಾಂಕ್ ತಗೋಬೇಕು ಅಂತ ಫಿಕ್ಸ್ ಆಗಿದ್ರಾ ಮಾಡಿದ್ರಾ ಹೌದು ಆಗಿದ್ರೆ ಫಸ್ಟ್ ಇಂದ್ರೀ ಮಿನಿಮಮ್ ಅಟ್ ಲೀಸ್ಟ್ ಟಾಪ್ ಥ್ರೀ ಬರ್ಬೇಕು ಅಂತ ಮೊದ್ಲೇಮ್ ಈವನ್ ಬಿಫೋರ್ ಡಿಪ್ಲೊಮೋ ಸ್ಟಾರ್ಟಿಂಗ್ ಇಂದೇ ಏನ್ ಮಾಡಿದ್ರ ಅಥವಾ ವೆನ್ ಯು ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಡಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಡಿ ಸಿಇಿ ಸೊ ಡಿ ಸಿ ಟಿ ಬಗ್ಗೆ ಮುಂಚೆನೇ ಗೊತ್ತಿರ್ತಾ ಇವನ್ ಬಿಫೋರ್ ಯುವರ್ ಗೆಟಿಂಗ್ ಇನ್ ಟು ಡಿಪ್ಲೊಮೋ ಹೌದು ಲೈಕ್ ಮೊದಲೇ ನಾನು ಪ್ಲಾನ್ ಮಾಡಿ ಲೈಕ್ ಇಂಜಿ ಇಂಜಿನಿಯರಿಂಗ್ ಸ್ಟ್ರೀಮ್ ಹೋಗಿ ಹೋಗಿ ಅಂತ ಮೊದಲೇ ಗೊತ್ತಿತ್ತು ಸೊ ಆಬ್ವಿಯಸ್ಲಿ ಡಿ ಸಿ ಟಿ ಬಗ್ಗೆ ಡಿ ಟಿ ಬಗ್ಗೆ ಕೇಳ್ಪಟ್ಟಿದೆ ಹಾಗೆ ಗೊತ್ತಿತ್ತು ಲೈಕ್ ಹೀಗಿರುತ್ತೆ ಪ್ರೊಸೆಸ್ ಮೆರಿಟ್ ವೈಸ್ ಆ ಥರ ಎಲ್ಲ ಸೊ ಮೊದಲೇ ಲೈಕ್ ಒಂದು ಮೆಂಟಲಿ ಪ್ರಿಪೇರ್ ಆಗಿದೆ ಅಂತ ಹೇಳ್ಬೋದು ಥರ್ಡ್ ರ್ಯಾಂಕ್ ಸಿಕ್ಕಿರೋದಕ್ಕೆ ಯಾವ ಕಾಲೇಜ್ ಸಿಕ್ತು ನಿಮಗೆ ಈಗ ಕರೆಂಟ್ಲಿ ಆರ್ ಬಿ ಕಾ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಸಿಕ್ಕಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಇಸ್ ದಟ್ ಯುವರ್ ಡ್ರೀಮ್ ಕಾಲೇಜ್ ಯಾ ಬಿ ಎಮ್ ಎಸ್ ಅಥವಾ ಆರ್ ಬಿ ಅಂತ ಅಂದ್ಕೊಂಡಿದ್ದೆ ಲೈಕ್ ಆರ್ ವಿ ಸಿಕ್ಕಿದೆ ಹ್ಯಾಪಿ ಫಾದರ್

ಟೀಚರ್ಸ್ ಏನು ಎಕ್ಸ್ಪೀರಿಯೆನ್ಸ್ ಅಥವಾ ಒಂದು ಸಪೋರ್ಟ್ ಮೊದಲೇ ಇರುತ್ತೆ ಸೊ ಕಾಲೇಜ್ ಕಾಲೇಜ್ ಸೈಡಲ್ಲಿ ಬರಬೇಕಾದ್ರೆ ಎಫರ್ಟ್ ಮೊದಲೇ ಇರೋದ್ರಿಂದ ಸ್ಟೂಡೆಂಟ್ ಆಗಿ ನಾವು ಎಫರ್ಟ್ ಹಾಕಿದಾಗ ಆಬ್ವಿಯಸ್ಲಿ ಇನ್ ದ ಎಂಡ್ ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಲೈಕ್ ಪ್ಲೇಸ್ಮೆಂಟ್ ವೈಸ್ ಆಗಿರಲಿ ಅಥವಾ ನಾಲೆಡ್ಜ್ ವೈಸ್ ಆಗಿರಲಿ ಹಾಗೆ ನೆಕ್ಸ್ಟು ಕಷ್ಟ ಎಷ್ಟು ಅಂತ ಕೇಳಿದ್ರೆ ಐ ಥಿಂಕ್ ಇಟ್ಸ್ ರಿಯಲಿ ಹಾರ್ಡ್ ವೆನ್ ಅಂದರೆ ಕಾಂಪಿಟೇಷನ್ ಮೊದಲು ಆಬ್ವಿಯಸ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ ಹಾಗೆ ಈವನ್ ಫ್ರಮ್ ಒನ್ ಆರ್ ಟೂ ಮಾರ್ಕ್ಸ್ ರ್ಯಾಂಕ್ಸು ಟ್ವೆಂ ಟ್ವೆಂಟಿ ತರ್ಟಿ ರ್ಯಾಂಕ್ಸ್ ಕಡಿಮೆ ಆಗೋದಂಥ ಸಾಧ್ಯತೆ ತೀರಾ ಇರುತ್ತೆ ಸೊ ಫೋಕಸ್ ಮಾಡ್ದಲೇ ನೆಗ್ಲಿಜೆನ್ಸ್ ಮಾಡ್ತಾ ಈವನ್ ಇವನ್ ಎಂಕಲ್ ಮಾರ್ಕ್ಸ್ ಕ್ಯಾನ್ ಕಾಸ್ಟ್ ಟು ಕಾಲೇಜ್ ದಟ್ ಯು ಹ್ಯಾಡ್ ಡ್ರೀಮ್ ಟಫ್ ಸೊ ಐ ಥಿಂಕ್ ಇಟ್ ಇಸ್ ರಿಯಲಿ ಟಫ್ ಸೊ ಎಷ್ಟೊಂದು ಜನ ಕಾಲೇಜ್ನ ಚೂಸ್ ಮಾಡಬೇಕಾದ್ರೆ ಕನ್ಫ್ಯೂಷನ್ಸಿಗೆ ಬರ್ತಾರೆ ಆನ್ ವಾಟ್ ಪ್ಯಾರಾಮೀಟರ್ಸ್ ನಾನು ಕಾಲೇಜಸ್ನ ಚೂಸ್ ಮಾಡಬೇಕು ಸೊ ನೀವು ಯಾವ ಒಂದು ಪ್ಯಾರಾಮೀಟರ್ಸ್ ಈ ಈ ಒಂದು ಏನು ಈ ಪ್ಯಾರಾಮೀಟರ್ ಮೇಲೆ ನಾನು ಟಾಪ್ ಕಾಲೇಜಸ್ನ ಚೂಸ್ ಮಾಡಿದೆ ದಟ್ಸ್ ವೈ ಐ ಗೆಟ್ ಟು ಆರ್ ಬಿ ಅಂತ ನೀವು ಯಾವೊಂದು ಪ್ಯಾರಾಮೀಟರ್ ಮೇಲೆ ಆರ್ಮಿ ಕಾಲೇಜಸ್ನ ಚೂಸ್ ಮಾಡಿದ್ವಿ ಕಾಲೇಜ್ನ ಚೂಸ್ ಮಾಡಬೇಕು ಅಂತ ಬಂದಾಗ ಬೇಸಿಕಲಿ ನನ್ನ ಇಂಪೋ ನಾನು ಇಂಪಾರ್ಟೆನ್ಸ್ ಕೊಡೋದು ಏನಂದರೆ ಟೀಚಿಂಗ್ ಯಾವುದೇ ಕಾಲೇಜ್ ಆಗಿರಲಿ ಅಥವಾ ಎನಿ ಎನಿ ಟೀಚಿಂಗ್ ಮೀಡಿಯಮ್ ಆಗಿರಲಿ ಸೊ ಟೀಚಿಂಗ್ ಮತ್ತೆ ಅಲ್ಲಿ ಕೊಡುವಂಥ ಕೋಚಿಂಗು ಇಂಪಾರ್ಟೆಂಟ್ ಆಗಿ ಆಗುತ್ತೆ ಹಾಗೆ ಸೆಕೆಂಡ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಕಾಲೇಜ್ ಹೇಗೆ ಲ್ಯಾಬ್ಸ್ಗಳಿರಲಿ ಅಥವಾ ಫೆಸಿಲಿಟೀಸ್ ಏನೇನಿದೆ ಕಾಲೇಜಲ್ಲಿ ಸೊ ಬರೀ ಟೀಚಿಂಗ್ ಇದ್ರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಇಟ್ ಬ್ಯಾಕ್ಸಪ್ ಆ್ಯಂಡ್ ಸಪೋರ್ಟ್ಸ್ ಸಪೋರ್ಟ್ಸ್ ಅಸ್ ಮೂರ್ ಅಂತ ಹೇಳ್ಬೋದು ಅದು ಸೆಕೆಂಡ್ ಪ್ಯಾರಾಮೀಟರ್ ಅಂದರೆ ಇನ್ನೊಂದು ಮೇ ಬಿ ಕಾಲೇಜ್ದ ಎನ್ವಿರಾನ್ಮೆಂಟ್ ಆಗಿರ್ಬೋದು ಹೇಗೆ ಅಲ್ಲಿರೋ ಸ್ಟೂಡೆಂಟ್ಸ್ ಬಿಹೇವಿಯರ್ ಅಥವಾ ಅಲ್ಲಿರೋ ಫೆಸ್ ಏನು ಕಲ್ಚರಲ್ ಇವೆಂಟ್ಸ್ ಮಾಡ್ತಾರಾ ಸ್ಪೋರ್ಟ್ಸ್ ಇದೆಯಾ ಸೊ ಲೈಕ್ ಎಜುಕೇಷನ್ ಜೊತೆ ಹಾಗೆ ಇವನ್ ದಿಸ್ ಇವೆಂಟ್ಸ್ ಮ್ಯಾಟರ್ಸ್ ಫಾರ್ ಆಗಿರಲಿ ಅಥವಾ ಒಂದು ಮೆಂಟಲ್ ಸ್ಟ್ರೆಸ್ ರಿಲೀಸ್ ಮಾಡೋಕ್ಕೆ ಸೊ ಈ ಥರ ಕಾಲೇಜ್ ಎನ್ರಾಲ್ಮೆ ಹೇಗಿದೆ ಅನ್ನೋದೊಂದು ಆಗುತ್ತೆ ಇನ್ನೊಂದು ಮೇ ಬಿ ಫಾರ್ ದೀಸ್ ಕರೆಂಟ್ ಡೇಸ್ ಪ್ಲೇಸ್ಮೆಂಟ್ ಹೇಗಿದೆ ಅನ್ನೋದು ಆ ಕಾಲೇಜಸಲ್ಲಿ ಸೊ ಈ ನಾಲ್ಕು ಫ್ಯಾಕ್ಟರ್ನ ಲೈಕ್ ನಾನು ಯೋಚನೆ ಮಾಡಿ ಲೈಕ್ ಚೂಸ್ ಮಾಡಿದ್ದು ಅಂತ ಹೇಳ್ಬೋದು ಸೊ ಡಿ ಸಿ ಟಿ ಕಾಂಪಿಟೇಷನ್ಸ್ನ ಹೇಗೆ ಫೀಲ್ ಮಾಡಿದ್ವಿ ಯು ಫೀಲ್ ದಟ್ ಡಿ ಸಿ ಡಿನ ತುಂಬ ಕಾಂಪಿಟೇಷನ್ಸ್ ಇದೆ ಅಥವಾ ಇಟ್ಸ್ ವೆರಿ ಹಾರ್ಡ್ ಟು ಕ್ರ್ಯಾಕ್ ಫಸ್ಟ್ ಕಾಂಪಿಟೇಷನ್ ಅಂತ ಬಂದರೆ ಲೈಕ್ ಆಸ್ ನಾನು ಇದುವರೆಗೂ ಫೇಸ್ ಮಾಡೋಂಥ ಎಕ್ಸಾಮ್ಸ್ ಆಗಿ ಲೈಕ್ ಟೆಂತ್ ಟೆಂತ್ ಎಕ್ಸಾಮ್ ಮಾಡಿದ್ನಿ ಹಾಗೆ ಡಿಪ್ಲೊಮಾ ಬೋರ್ಡ್ ಎಕ್ಸಾಮ್ಸ್ ಕೂಡ ಮಾಡಿದ್ನಿ

ಫಸ್ಟ್ ಮೇನ್ ಮಾಡಿದೆ ಅಂದರೆ ಸಿಲೆಬಸ್ ಚೆಕ್ ಮಾಡಿದ್ದು ಓಕೆ ಸೊ ಬೇಸಿಕಲಿ ಈಗ ಸಿ ಟ್ವೆಂಟಿ ಸಿಲೆಬಸ್ ಆಗಿ ಡಿ ಸಿ ಟಿ ನಡೀತಾ ಇದೆ ಸೊ ಸಿಲೆಬಸ್ ಮೊದಲೇ ರಿಲೀಸ್ ಆಗಿತ್ತು ನಮಗೆ ಐ ವೆಂಟ್ ಥ್ರೂ ಇಟ್ ಸಿಲೆಬಸ್ ಏನೇನಿದೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಹಾಗೆ ಯಾವ್ಯಾವ ನಾನು ಡಿಪ್ಲೊಮಾ ಕಾಲೇಜಲ್ಲಿ ಏನೇನು ಕಲ್ತಿದ್ದೀನಿ ಹಾಗೆ ಅಲ್ಲಿರೋ ಸಬ್ಜೆಕ್ಟ್ಸ್ಗೂ ಇಲ್ಲಿರೋ ಸಬ್ಜೆಕ್ಟ್ಸ್ಗೂ ನಾನು ಯಾವ್ದು ಕಂಫರ್ಟೇಬಲ್ ಆಗಿದ್ದೀನಿ ಯಾವ್ದನ್ನು ಯಾವ್ದು ಕಷ್ಟ ಆಗ್ಬೋದು ಯಾವ್ದು ಈಸಿ ಆಗ್ಬೋದು ಇದೆಲ್ಲ ಲೈಕ್ ಒಂದು ಅನಾಲಿಸಿಸ್ ಥರ ಲೈಕ್ ನೋಡಿದಾಗ ಗೊತ್ತಾಗುತ್ತೆ ನಾವು ಯಾವ ಟಾಪಿಕ್ಸ್ ಕಲ್ತಿದ್ದೀವಿ ಕಲ್ತಿಲ್ಲ ಅಂತ ಸೊ ಅದೊಂದು ನೆಕ್ಸ್ಟ್ ಅನಲೈಸ್ ಮಾಡಾದ್ಮೇಲೆ ಐ ಥೌಟ್ ಆಫ್ ಲೈಕ್ ಆಲ್ಮೋಸ್ಟ್ ನಾನು ಓದಿರೋದೇ ಇದೆ ಸೆಲ್ಫ್ ಸ್ಟಡಿ ಮಾಡ್ ಮಾಡಿದ್ರೆ ಸಾಕಾಗೋದಂತ ಐ ಸ್ಟಾರ್ಟೆಡ್ ಸೆಲ್ಫ್ ಸ್ಟಡಿಂಗ್ ಮೈ ಸೆಲ್ಫ್ ಫ್ರಮ್ ದ ಫೈನಲ್ ಇಯರ್ ಇಟ್ಸ್ ಸೆಲ್ಫ್ ಸೆಲ್ಫ್ ಸ್ಟಡಿ ಮಾಡ್ತಾ ಮಾಡ್ತಾ ಲೈಕ್ ಲೈಕ್ ಇವಾಗ ಸ್ಟಡಿ ಮಾಡ್ತಾ ಇದ್ರೆ ಅಂದರೆ ಆಬ್ವಿಯಸ್ಲಿ ಕರೆಕ್ಟಾಗಿ ಸ್ಟಡಿ ಮಾಡ್ತಾ ಇದ್ರೆ ಗೊತ್ತಾಗೋದು ನಿಮಗೆ ಲೈಕ್ ಇಸ್ ದಿ ಸಫಿಷಿಯೆಂಟ್ ಅಥವಾ ನಾಟ್ ಹಾಗೆ ಲೈಕ್ ಹಂಗೆ ಇಯರ್ ಕ್ವಶನ್ಸು ಹಾಗೆ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಸುಮ್ ಸುಮ್ಮನೆ ಲೈಕ್ ನಾರ್ಮಲ್ ಕ್ವೆಶನ್ಸ್ ಅಂತೂ ಕೊಟ್ಟಿರೋಲ್ಲ ಯಾಕೆ ಟಿ ಸ್ಕೂಲ್ ಸ್ಕೂಲ್ ಸಾರಿ ಕಾಲೇಜಲ್ಲಿ ಕೇಳೋ ಥರ ಕ್ವಶನ್ಸ್ ಆಗಲಿ ಅಥವಾ ಬೋರ್ಡ್ ಎಕ್ಸಾಮ್ಸ್ ಕ್ವಶನ್ಸ್ ಥರ ಇರಲ್ಲ ದೇ ವಿಲ್ ಬಿ ಟ್ರ ಟ್ರಿಕಿ ಇರುತ್ತೆ ಆಬ್ವಿಯಸ್ಲಿ ಸೊ ದೆನ್ ಐ ಥಾಟ್ ಐ ಥಿಂಕ್ ಐ ಆಮ್ ಲ್ಯಾಕಿಂಗ್ ಸಮ್ ವೇರ್ ಸೊ ಇವನ್ ಸ್ಟಡಿ ಮಾಡ್ತಾಯಿದ್ರು ಕೂಡ ಅಲ್ಲಿರೋ ಸಿಲೆಬಸ್ ಪ್ರಕಾರ ಮೇ ಬಿ ಸ್ವಲ್ಪ ಸ್ವಲ್ಪ ಲ್ಯಾಕ್ ಅಥವಾ ದೇರ್ ಇಸ್ ಸಮಥಿಂಗ್ ಮಿಸ್ಸಿಂಗ್ ಆ ಥರ ಒಂದು ಫೀಲ್ ಆದಾಗ ಐ ಥಾಟ್ ಮೇ ಬಿ ಕೋಚಿಂಗ್ ಸೆಂಟರ್ ಟ್ರೈ ಮಾಡೋದು ಅಥವಾ ಅಟ್ಲೀಸ್ಟ್ ನು ಟು ನೋ ಅಬೌಟ್ ಇಟ್ ವಾಟ್ಸ್ ದ ಡಿಫ್ರೆನ್ಸ್ ಸೆಲ್ಫ್ ಸ್ಟಡಿ ಹಾಗೂ ಇದಕ್ಕೂ ಅಂತ ಐ ಥಾಟ್ ಆಫ್ ಡೂಯಿಂಗ್ ರಿಸರ್ಚ್ ಅಥವಾ ಒಂದು ಐಡಿಯಾ ಕೋಚಿಂಗ್ ಸೆಂಟರ್ಸ್ ಬಗ್ಗೆ ಮಾ ಹುಡ್ಕೋ ಅಂತ ಸ್ಟಾರ್ಟ್ ಮಾಡಿದೆ ಹ್ಯಾಸ್ ಯು ಸೆಟ್ ದಟ್ ಇನಿಷಿಯಲಿ ನೀವು ನೋ ಸೆಲ್ಫ್ ಪ್ರಿಪರೇಷನ್ಸ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಿ ಅಂಡ್ ದೆನ್ ಅಟ್ ಪಾಯಿಂಟ್ ಆಫ್ ಟೈಮ್ ಸೆಲ್ಫ್ ಎವ್ಯಾಲ್ಯೂಯೇಷನ್ಸ್ ಮಾಡ್ಕೊಂಡೋದಕ್ಕೆ ಶುರು ಮಾಡಿದಾಗ ಸೊ ಯು ಫೀಲ್ ಲೈಕ್ ಮೆಂಟರ್ಶಿಪ್ ಗೈಡೆನ್ಶಿಪ್ ಇಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಆ್ಯಂಡ್ ದೆನ್ ಯು ಸ್ಟಾರ್ಟ್ ಸರ್ಚಿಂಗ್ ಫಾರ್ ದ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಸೊ ಮೈ ಕ್ವೆಶನ್ಸ್ ಟು ಯು ಇಸ್ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದ ತ್ರಿಬಲ್ಟಿ ಅಕಾಡೆಮಿ ಆ್ಯಂಡ್ ದೆನ್ ವೈ ಡಿಡ್ ಯು ಚೂಸ್ಡರ್ಸ್ ಮೈ ತ್ರಿಬಲ್ಟಿ ಅಕಾಡೆಮಿ ಸೊ ಮೊದಲೇ ಲೈಕ್ ಹೇಳಿದಾಗೆ ಒಂದಿಷ್ಟು ಅಕಾಡೆಮಿಸ್ನ ಲಿಸ್ಟ್ ಮಾಡಿಕ್ಕಿದೆ ನಮ್ಮ ಮೊದಲೇನೆ ಅದರಲ್ಲಿ ತಗೋಳಿ ಕೂಡ ಒಂದಾಗಿತ್ತು ಆ್ಯಂಡ್ ಬೇಸಿಕಲಿ ಅಕಾಡೆಮಿ ಚೂಸ್ ಮಾಡಬೇಕು ಅಂದಾಗ ಲೈಕ್ ಒಂದಷ್ಟು ಫ್ಯಾಟಸ್ನ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಂಡಿದೆ ಒಂದೇ ಆದರೆ ಪ್ರೀವಿಯಸ್ ಇಯರ್ ರಿಸಲ್ಟ್ಸ್ ಹೇಗಿತ್ತು ಅಂತ ಆ ಅಕಡೆ ಅಕಾಡೆಮಿಯಿಂದ ಸೊ ಟಿ ರಿಸಲ್ಟ್ಸ್ ನೋಡಿದಾಗ ಲೈಕ್ ಕಂಪೇರಿಟಿವ್ ನೋಡಿದಾಗ ತ್ರಿಬಲ್ ಟಿ ಅಕಾಡೆಮಿಸ್ ಹೈ ಇತ್ತು ಬೇರೆಯದಕ್ಕಿಂತ ಲೈಕ್ ಲೈಕ್ ಟ್ವೆಂಟಿ ಟ್ವೆಂಟಿ ತ್ರೀಲಿ ಸಂತೃಪ್ತ ಫಸ್ಟ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ರು ಹಾಗೆ ಈವನ್ ಸೆವೆಂತ್ ರ್ಯಾಂಕ್ ಏಯ್ಟ್ ರ್ಯಾಂಕ್ಸ್ ಆ್ಯಂಡ್ ಮೆನಿ ಟಾಪ್ ರ್ಯಾಂಕ್ಸ್ ತ್ರಿಬಲ್ ಟಿ ಅಕೆಡೆಮಿ ಕೊಟ್ಟಿದ್ರು ಕೂಡ ಆ್ಯಂಡ್ ಈವನ್ ನಮ್ಮ ಸೀನಿಯರ್ಸ್ ಎಮ್ ಎ ಪೋಟೆಕ್ನಿಕ್ ಸೀನಿಯರ್ಸ್ ಎಷ್ಟೊಂದು ಜನ ಕೂಡ ಟಾಪ್ ರ್ಯಾಂಕ್ನ ತಗೊಂಡಿದ್ರು ಆ್ಯಂಡ್ ಈವನ್ ದೇ ಆರ್ ಆಲ್ಸೋ ಮೆನಿ ಆಫ್ ನೆಮ್ ಫ್ರಮ್ ವರ್ಕ್ ಫ್ರಮ್ ತ್ರಿಬಾಲ್ಟಿ ಅಕಾಡೆಮಿ ಸರ್ ಸೊ ಅವ್ರನ್ನೂ ಕೂಡ ಸಜೆಷನ್ ಕೇಳಿದಾಗ ಅವ್ರನ್ನ ವಿಚಾರಿಸಿದಾಗ ಅವರು ಕೂಡ ತ್ರಿಪಾಠಿ ಅಕಾಡೆಮಿ ಲೈಕ್ ಹೇಗಿದೆ ಏನು ಅಂತ ಎಲ್ಲ ಹೇಳಿ ಸಜೆಸ್ಟ್ ಮಾಡಿದ್ರು ಯು ಕ್ಯಾನ್ ಜಾಯ್ನ್ ಅಂತ ಲೈಕ್ ಇಟ್ ಈಸ್ ಬೆಟರ್ ಅಂತ ಆ್ಯಂಡ್ ಈವನ್ ಕೆಲವೊಂದು ಲೈಕ್ ನಮ್ಮ ಕ್ಲಾಸ್ ಕ್ಲಾಸ್ಮೇಟ್ಸ್ ಕೂಡ ತ್ರಿಪಾಠಿ ಅಕಾಡೆಮಿ ಜಾಯ್ನ್ ಆಗಿದ್ರು ಆ್ಯಂಡ್ ದೇ ಹ್ಯಾಡ್ ಆಲ್ಸೋ ಗಿವನ್ ದರ್ ರಿವ್ಯೂ ಹೇಗಿದೆ ಅಂತ ಆ್ಯಂಡ್ ಇಟ್ ವಾ ಇಟ್ ವಾಸ್ ಆಲ್ಸೋ ಗುಡ್ ಸೊ ಒಂದು ರ್ಯಾಂಕ್ಸ್ ಮ್ಯಾಟರ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಕ್ಲಿಯರ್ ಲೈಕ್ ಟಾಪ್ ರ್ಯಾಂಕ್ಸ್ ತ್ರಿಬಲ್ಟಿ ಅಕಾಡೆಮಿಯಿಂದ ಇತ್ತು ಹಾಗೆ ಇನ್ನೊಂದು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಹೇಗಿದೆ ಅಂತ ಸೊ ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೋಡಿದಾಗ ಕ್ಲಾಸಸ್ಗೆಲ್ಲ ಸ್ಮಾರ್ಟ್ ಬೋರ್ಡ್ಸ್ ಯೂಸ್ ಮಾಡ್ತಾ ಇದ್ರು ಹಾಗೆ ಮೋಸ್ಟ್ ಆಫ್ ದಿ ಕ್ಲಾಸಸ್ ಯಾವ ಯಾವ ರೀತಿ ಕ್ಲಾಸಸ್ ಮಾಡ್ತಾ ಇದ್ರು ಅಂದರೆ ಒಂದು ಆನ್ಲೈನ್ ನೋಡಿತ್ತು ಆಫ್ಲೈನ್ ಇತ್ತು ಆ್ಯಂಡ್ ಈವನ್ ತ್ರಿಬಲ್ಟಿ ಅವರ ಸಪ್ರೇಟ್ ಆ್ಯಪ್ ಇತ್ತು ಲೈಕ್ ರೆಕಾರ್ಡ್ ಕ್ಲಾಸಸ್ ಅಪ್ಲೋಡ್ ಮಾಡೋಕ್ಕೆ ಆಗಲಿ ಅಥವಾ ನೋಟ್ಸ್ ಅಪ್ಲೋಡ್ ಮಾಡೋಕ್ಕಾಗಲಿ ಸೊ ಇದೊಂದು ಲೈಕ್ ಅಲಾಂಗ್ ವಿತ್ ಎಫರ್ಟ್ಸ್ ಇದು ಕೂಡ ಒಂದು ಬ್ಯಾಕಪ್ ಥರ ಅಥವಾ ಇನ್ನೂ ಮೋರ್ ಎಫಿಷಿಯಂಟಾಗಿ ವರ್ಕ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿತ್ತು ಹಾಗೆ ಈ ಒಂದು ಎ ಸಿ ಕ್ಲಾಸ್ ಕ್ಲಾಸ್ ರೂಮ್ಸ್ ಆಗಿರಲಿ ಆ್ಯಂಡ್ ದ ವೇ ಆಫ್ ದೇರ್ ಅಲಾಂಗ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ದ ವೇ ಆಫ್ ದ ಟೀಚಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದರು ಆ್ಯಂಡ್ ಇವೆಲ್ಲ ಹೇಗೆ ಗೊತ್ತಾಯಿತು ಅಂದರೆ ಯೂಸಿಂಗ್ ದ ಡೆಮೋ ಕ್ಲಾಸಸ್ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಟಿ ಅಕಾಡೆಮಿಯಿಂದ ಸೊ ಡೆಮೋ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದ್ದೆ ನಾನು ಟು ತ್ರೀ ಆ್ಯಂಡ್ ಸೇಮ್ ಸೀನಿಯರ್ಸ್ ಹೇಗೆ ಹೇಳಿದರು ಈ ರೀತಿ ಕ್ಲಾಸಸ್ ಇರುತ್ತೆ ಅಂತ ಅದೇ ರೀತಿ ಸೇಮ್ ಲೆವೆಲ್ ಆಫ್ ಡೆಮೋ ಕ್ಲಾಸ್ ಆಗಿದ್ರು ಕೂಡ ಸೇಮ್ ಲೆವೆಲ್ ಆಫ್ ಇಂಟೆನ್ಸಿಟಿಲಿ ಚೆನ್ನಾಗಿ ತುಂಬ ಚೆನ್ನಾಗಿ ಕ್ಲಾಸಸ್ ಮಾಡಿದ್ರು ಆ್ಯಂಡ್ ಇವನ್ ದ ಇನ್ಫ್ರಾಸ್ಟ್ರಕ್ಚರ್ ಇವೆಲ್ಲ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಗೊತ್ತಾ ಎಕ್ಸ್ಪೀರಿಯನ್ಸ್ ಲೈವ್ ಆಗಿ ಸೊ ಅದರಿಂದ ಲೈಕ್ ಸೆವೆಂಟಿ ಪರ್ಸೆಂಟ್ ಶ್ಯೋರ್ ಲೈಕ್ ಆಲ್ಮೋಸ್ಟ್ ಶೋರ್ ಲೈಕ್ ವಿ ಐ ಕ್ಯಾನ್ ಚೂಸ್ ಚೂಸ್ ಇಟ್ ಅಂತ ಇದೊಂದು ಆಯಿತು ಲಾಸ್ಟಲ್ಲಿ ಲೈಕ್ ಸೊ ಹೇಳ್ದಾಗಿ ಒಂದು ರ್ಯಾಂಕ್ಸ್ ಇತ್ತು ಇನ್ಫ್ರಾಸ್ಟ್ರಕ್ ಸ್ಟ್ರಕ್ಚರ್ ಇತ್ತು ಆ್ಯಂಡ್ ಈವನ್ ದ ಆಲ್ ದ ಟೀಚಿಂಗ್ ಪಾಸ್ ಎಲ್ಲ ಎಲ್ಲ ಚೆನ್ನಾಗಿತ್ತು ಸೊ ಕ್ವಾಲಿಟಿ ಬೇಸಿಕಲಿ ಚೆನ್ನಾಗಿತ್ತು ಆ್ಯಂಡ್ ಕಾಸ್ಟ್ ವೈಸ್ ನೋಡಿದಾಗ ಇಂಪಾರ್ಟೆಂಟ್ ಆಗಿ ಇಟ್ ವಾಸ್ ಅಫೋರ್ಡೆಬಲ್ ಇವನ್ ವಿತ್ ಆಲ್ ದೀಸ್ ಗುಡ್ ಕ್ವಾಲಿಟೀಸ್ The cost was affordable so in the end uh, i decided to choose triple t academy so even before getting into coming to triple t academy you have taken a demo classes How then? and then you choose triple academy so demo classes ಯಾವ ಯಾವ ಮೂಡಲ್ಲಿ ತಗೊಂಡಿದ್ರಿ ನೀವು ಆನ್ಲೈನ್ ಅವ್ರ ಆಫ್ಲೈನ್ ಡೆಮೋ ಕ್ಲಾಸಸ್ ಆನ್ಲೈನ್ ಕೂಡ ಅಟೆಂಡ್ ಮಾಡಿದೆ ಆಫ್ಲೈನ್ ಕೂಡ ಅಟೆಂಡ್ ಮಾಡಿದೆ ಎರಡರಲ್ಲೂ ತಗೊಂಡಿದ್ರು ಹೌದು ಸೊ ಅಂಡ್ ದೆನ್ ನೀವು ಜಾಯಿನ್ ಆದ್ಮೇಲೆ ಯಾವ ಮೂಡಲ್ಲಿ ಕ್ಲಾಸಸ್ನ ಕಂಟಿನ್ಯೂ ಮಾಡಿದ್ರಿ ಐದರ್ ಇಟ್ಸ್ ಮೀನ್ಸ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಅಥವಾ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಕಂಟಿನ್ಯೂ ಮಾಡಿದ್ರು ಸೊ ಬೇಸಿಕಲಿ ಫೈನಲ್ ಇಯರ್ ಆಗಿದ್ರಿಂದ ಕ್ಲಾಸಸ್ ಹಾಗೆ ಇಂಟರ್ನ್ಶಿಪ್ ಇತ್ತು ಆದ್ರಿಂದ ಆನ್ಲೈನ್ ಕ್ಲಾಸಸ್ ಪ್ರಿಫರ್ ಮಾಡಿದೆ ಸಿಕ್ಸ್ ಸೆಮ್ ಮುಗಿಯೋವರೆಗೂ ಕೂಡ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದೆ ಎಲ್ಲ ಕ್ಲಾಸಸ್ ಕೇಳ್ತಾ ಇದೆ ಅಂಡ್ ನೋಡ್ಸೆಲ್ಲ ಅದರಲ್ಲೇ ಆನ್ಲೈನಲ್ಲಿ ಮುಗಿತಾ ಇತ್ತು ಸಿಕ್ಸ್ ಎಮ್ ಯಾವಾಗ ಮುಗಿತು ಎಕ್ಸಾಮ್ಸ್ ಮುಗಿದ ಮುಗಿದ್ಮೇಲೆ offline uh, join so you had an experience both online and then offline so what is the major difference so online classes na kelbekadre offline bante ill experience major difference enadru at the same level of understanding same level of teaching anta same difference anusthe difference wise uh, I, I don't think there was any difference like um, same hege like um, so online could attend maadidne offline could attend maadirudrinda i can see that ಸೇಮ್ ಟೀಚರ್ಸ್ ಹೇಗೆ ಅಟೆಂಟಿವ್ ಆಗಿ ಆಫ್ಲೈನ್ ಟು ಸ್ಟೂಡೆಂಟ್ಸ್ಗೆ ಹೇಗೆ ಫೋಕಸ್ ಮಾಡೋದಾಗಿರಲಿ ಅಥವಾ ಡೌಟ್ ಕ್ಲಿಯರ್ ಮಾಡೋದಾಗಿರಲಿ ಆಫ್ಲೈನಲ್ಲಿ ಹೇಗಿರುತ್ತೋ ಅದೇ ರೀತಿ ಕೂಡ ಆನ್ಲೈನ್ ಕ್ಲಾಸಸ್ ಅಲ್ಲಿ ಇರ್ತಿತ್ತು ಲೈಕ್ ಡೌಟ್ಸ್ ಲೈಕ್ ವಿ ಕೆನ್ ಪುಟ್ಟ ದ ಮೆಸೇಜ್ ಆ್ಯಂಡ್ ದೇ ವುಡ್ ಎಕ್ಸ್ಪ್ಲೇನ್ ಇನ್ ನಮ್ ಮಿಡಲ್ ಆಲ್ಸೋ ಆರ್ ದೇ ವುಡ್ ಗಿವ್ ಅ ಸರ್ಟೆನ್ ಟೈಮ್ ಟು ಎಕ್ಸ್ಪ್ಲೈನ್ ದಿ ಡೌಟ್ಸ್ ಫಾರ್ ಆನ್ಲೈನ್ ಸ್ಟೂಡೆಂಟ್ಸ್ ಆಲ್ಸೋ ಸೊ ಮೇ ಮೇಜರ್ ಡಿಫ್ರೆನ್ಸ್ ಅಂತ ಏನೂ ಇರಲ್ಲ ಮೇ ಬಿ ಲೈಕ್ ಮನೆಯಾಗ ಕೂತ್ಕೊಂಡು ನೋಡೋ ಸ್ಕ್ರೀನಲ್ಲಿ ನೋಡೋದು ಸ್ಕ್ರೀನಲ್ಲಿ ನೋಡ್ಬೋದು ಇನ್ನೊಂದು ಲೈವ್ ಆಗಿ ನೋಡ್ತೀವಿ ಇಲ್ಲಿ ಅದೊಂದಷ್ಟೇ ಡಿಫ್ರೆನ್ಸ್ ಅನ್ಸುತ್ತೆ ಅದು ಬಿಟ್ಟರೆ

ಅರ್ಲಿಯರ್ ಆಗಿ ಅವ್ರು ಇನ್ನು ಪ್ರಿಪರೇಷನ್ ಮುಂಚೆ ಚೂಸ್ ಮಾಡ್ಬೇಕಾ ಅಥವಾ ಪ್ರಿಪ್ರೇಷನ್ ಆಗ್ತಿರ್ಬೇಕಾದ್ರೆ ಚೂಸ್ ಮಾಡಿದ್ರ ನೀವು ಆ್ಯಂಡ್ ದೆನ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಚೂಸ್ ಮಾಡಿದ್ರ ಟಾಪ್ ಕಾಲೇಜಸ್ಗೆ ಹೋಗ್ಬೇಕು ಅಂತ ಐ ಥಿಂಕ್ ಇದು ಲೈಕ್ ಇಂಪಾರ್ಟೆಂಟ್ ಒಂದು ಫ್ಯಾಕ್ಟರ್ ಅಥವಾ ಒಂದು ಫೇಸ್ ಅಂತ ಸ್ಟೂಡೆಂಟ್ಸ್ ಲೈಕ್ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ಬೇಕಾರೆ ಯಾಕೆ ಅಂದರೆ ಲೈಕ್ ನಾನು ಕಾಲೇಜ್ ಚೂಸ್ ಮಾಡಿದ್ದು ಲೈಕ್ ಡಿಪ್ಲೊಮೋ ಜಾಯ್ನ್ ಆದಾಗೆ ಲೈಕ್ ಐ ಹ್ಯಾಡ್ ಅನ್ ಐಡಿಯಾ ದಟ್ ಐದರ್ ಹೇಳ್ದಾಗೆ ಆರ್ ಬಿ ಎಸ್ ಬಿ ಎಮ್ ಎಸ್ ಇವೆರಡರ ಟಾಪ್ ಕಾಲೇಜಲ್ಲಿ ಜಾಯ್ನ್ ಆಗಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ದೆ ನಾನು ಆ್ಯಂಡ್ ಐ ತಿಂಕ್ ನಾನು ಸಜೆಸ್ಟ್ ಮಾಡಿದ್ರೆ ಡಿ ಡಿ ಸಿ ಟಿ ಲೈಕ್ ಪ್ರಿಪೇರ್ ಹಾಕೋ ಮುಂಚೆನೇ ಲೈಕ್ ದೇ ಶುಡ್ ಹ್ಯಾವ್ ಅನ್ ಐಡಿಯಾ ಯಾವ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಸೊ ಎವ್ರಿ ಒನ್ ವಾಟ್ಸ್ ಎ ಟಾಪ್ ಟಾಪ್ ಕಾಲೇಜ್ ಸೊ ಇಫ್ ದೇ ಹ್ಯಾವ್ ಅನ್ ಐಡಿಯಾ ಸೊ ಲೈಕ್ ನೀವು ಮೊದಲೇ ಚೂಸ್ ಮಾಡಿದರೆ ಯಾವ ಕಾಲೇಜ್ ಬೇಕು ನಿಮಗೆ ಅಂತ ದೆನ್ ಯು ವುಡ್ ದೆನ್ ಯು ಕ್ಯಾನ್ ಗೋ ತ್ರೂ ಅದಾಗ ಕಟ್ ಆಫ್ಸ್ ಆಗಿರಲಿ ಲೈಕ್ ನಿಮ್ದು ಐ ಥಿಂಕ್ ಮುಂದೆ ಗೊತ್ತಾಗುತ್ತೆ ಲೈಕ್ ಜಾಯ್ನ್ ಆದಾಗ ಆ್ಯಂಡ್ ಸೊ ಲೈಕ್ ಇದು ಕಾಲೇಜ್ ಡಿಸೈಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಸ್ಟ್ರ್ಯಾಂಕ್ ಅಥವಾ ಈ ರೇಂಜ್ ಬರಬೇಕು ನಾನು ಅಂತ ಸೊ ವೆನ್ ಯು ಹ್ಯಾವ್ ಎನ್ ಐಡಿಯಾ ಸೊ ನಿಮ್ಗೆ ಬೇಸಿಕಲಿ ಐಡಿಯಾ ಬರುತ್ತೆ ಈ ಸ್ಟ್ರಾಂಕ್ ತೆಗಿಲೇಬೇಕು ಅಂತ ಆವಾಗ ಯು ವಿಲ್ ಗೆಟ್ ಟು ನೋ ನಮಗೆ ಎಷ್ಟು ಎಷ್ಟು ಅಮೌಂಟ್ ಆಫ್ ಎಫರ್ಟ್ಸ್ ಬೇಕು ನಮ್ಮ ಸೈಡಿಂದ ಹಾಗೆ ಎಷ್ಟು ಸ್ಟ್ರ್ಯಾಂಕ್ ತೆಗಿಬೇಕು ಅಂತ ಸೊ ಮೊದಲೇ ಒಂದು ಕ್ಲಿಯರ್ ಏಮ್ ಇದ್ದಾಗ ದೆನ್ ಅದ ಪ್ರಿಪ್ರೇಷನ್ ಎಷ್ಟಿರಬೇಕು ಹೇಗೆ ಆ್ಯಂಡ್ ಫೋಕಸಿಂಗ್ ಆ್ಯಂಡ್ ಹೇಳಿದಾಗ ಸೆಲ್ಫ್ ಇವ್ಯಾಲ್ಯೂಷನ್ ಏನು ಹೇಳಿದ್ರಿ ಅದ್ರ ಬ ಲೈಕ್ ಆವಾಗ ಒಂದು ಕ್ಲಿಯರ್ ಐಡಿಯಾ ಇರುತ್ತೆ ಸೊ ಮೊದಲೇ ನಾನು ಮೊದಲೇ ಚೂಸ್ ಮಾಡಿದೆ ಅಂಡ್ ಐ ವಿಲ್ ಆಲ್ಸೋ ಸಜೆಸ್ಟ್ ಮೊದ್ಲೇ ಡಿಸೈಡ್ ಮಾಡೋದು ಕೂಡ ಒಳ್ಳೇದು ಅಂತೋರ್ ಪ್ರಿಪೇರಿಂಗ್ ಫಾರ್ ಡಿಸಿ ಹೌಸ್ ಸೊ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದಿರೋ ಸೊ ಯಾರೆಲ್ಲ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅಪಿಯರ್ ಆಗಬೇಕು ಅಂತ ಅನ್ಕೊಂಡಿದ್ರು ನಿಮ್ಮ ಡ್ರೀಮ್ ಕಾಲೇಜಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ಸೀಟ್ ಸಿಗಬೇಕು ಅಂತ ಅನ್ಕೊಂಡಿದ್ರು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಸಲ ನಿಮ್ಮ ವಿಷನ್ ನಿಮ್ಮ ಡ್ರೀಮ್ ಕಾಲೇಜಸ್ನ ನಿಮ್ಮ ನಿಮ್ಮ ಡ್ರೀಮನ್ನ ನೀವು ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ದೆನ್ ಯು ಹ್ಯಾವ್ ಟು ವರ್ಕ್ ಸೊ ಆ ಡ್ರೀಮ್ ಕಾಲೇಜಸ್ಗೆ ಸೀಟ್ ಸಿಗಬೇಕು ಅಂದ್ರೆ ಏನೇನೆಲ್ಲ ಬರುತ್ತೆ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನೇನೆಲ್ಲ ಮ್ಯಾಟರ್ ಆಗುತ್ತೆ ನಿಮ್ಮ ಕಾಂಪಿಟೇಷನ್ಸ್ ಆಗಿರ್ಬೋದು ಸೊ ಈ ಎಲ್ಲಾ ಫ್ಯಾಕ್ಟರ್ಸ್ ನನಾಲೈಸ್ ನ ಮಾಡ್ಕೊಂಡ್ರೆ ಸೊ ಕನ್ಸಿಸ್ಟೆನ್ಸಿ ಇಂದ ಸ್ಟಡಿ ಮಾಡಿದ್ರೆ ನಿಮ್ಮ ಡ್ರೀಮ್ ಅನ್ನ ನಿಮ್ಮ ಡ್ರೀಮ್ ಕಾಲೇಜ್ ಅಲ್ಲಿ ಆರಾಮಾಗಿ ನೀವು ಸೀಟನ್ನ ಅನ್ನ ಅನ್ನೋದು ಮನೋಹರ್ ಅವರ ಅಭಿಪ್ರಾಯ ಹೌದು ಸೊ ಎಷ್ಟೊತ್ತು ದಿನ ಎವ್ರಿ ಡೇ ಎಷ್ಟೊತ್ತು ಸ್ಟಡಿ ಮಾಡ್ತಿದ್ರಿ ಫೋರ್ ಡಿ ಸಿ ಟಿ ಸೊ ಲೈಕ್ ಮೊದಲು ಲೈಕ್ ಫೈನಲ್ ಇಯರ್ ಇದ್ದ ಇದ್ದಿದ್ದರಿಂದ ಲೈಕ್ ಕ್ಲಾಸಸ್ ಎಕ್ಸ್ಟೆನ್ಸಿವ್ ಆಗಿತ್ತು ಹಾಗೆ ಅಸೈನ್ಮೆಂಟ್ಸ್ ಕೂಡ ಇತ್ತು ಸೊ ಸ್ಟಾರ್ಟಿಂಗ್ ಏನಂದರೆ ಮೊದಲು ಅಕಾಡೆಮಿಕ್ ಜಾಯಿನ್ ಆದಾಗ ಬರೀ ಕ್ಲಾಸಸ್ಗಳು ಮಾತ್ರ ಮಾಡ್ತಾಯಿದ್ರು ಆ್ಯಂಡ್ ಅಲಾಂಗ್ ವಿತ್ ಲೈಕ್ ಸೂಟೇಬಲ್ ಟೈಮ್ ಥರ ಇವನ್ ನಮ್ಮ ಕ್ಲಾಸಸ್ ಇದ್ದರೂ ಕೂಡ ಮ್ಯಾನೇಜಬಲ್ ಟೈಮ್ ಸೊ ಸ್ಟಾರ್ಟಿಂಗಲ್ಲಿ ನಾನು ಲೈಕ್ ಅರೌಂಡ್ ಒನ್ ಆ್ಯಂಡ್ ಒನ್ ಒನ್ ಆ್ಯಂಡ್ ಆಫ್ ಅವರ್ ಅಟ್ ಲೀಸ್ಟ್ ಮಿನಿಮಮ್ ಇಷ್ಟು ಇರಲೇಬೇಕು ಅಂತ ಪ್ರತಿಯೊಂದು ಸಬ್ಜೆಕ್ಟ್ ಆಗ ಅವತ್ತೇನೇ ಕ್ಲಾಸ್ ಮಾಡಿದ್ರು ಕೂಡ ಕ್ಲಾಸ್ ಅಟೆಂಡ್ ಮಾಡಿ ದೆನ್ ಒನ್ ಒನ್ ಆ್ಯಂಡ್ ಆಫ್ ಅವರ್ ಲೈಕ್ ಗೋಯಿಂಗ್ ಥ್ರೂ ಇಟ್ ಅಗೇನ್ ಮತ್ತೆ ಅದನ್ನೇ ಓದೋದು ಇದೇ ರೀತಿ ಸಿಕ್ಸ್ ಮುಗಿಯೋವರೆಗೂ ಇದೇ ರೀತಿ ಮಿನಿಮಮ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಓದ್ತಾಯಿದ್ದೆ ಆ್ಯಂಡ್ ದೆನ್ ಸಿಕ್ಸ್ ಟೈಮ್ ಎಲ್ಲ ಮೇಲೆ ವೆನ್ ಲೈಕ್ ಫುಲ್ ಫ್ರೀ ಆದಾಗ ಸೊ ಫೋಕಸ್ ಮೇಯ್ನಾಗಿ ಡಿ ಸಿ ಟಿ ಮೇಲೆ ಮಾಡೋದ್ರಿಂದ ಮೇ ಬಿ ಟು ಟು ಆ್ಯಂಡ್ ಹಾಫ್ ಅವರ್ಸ್ ಡೈಲಿ ಓದ್ತಾ ಇದ್ದಿದ್ದು ಹಾಗೆ ರಿವ್ ರಿವೈಸ್ ಮಾಡ್ತಾ ಇದ್ದಿದ್ದು ಆ್ಯಂಡ್ ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ತಾಯಿದ್ದು ಇವೆಲ್ಲ ಲೈಕ್ ಒಂದು ಶೆಡ್ಯೂಲ್ ಥರ ಶೆಡ್ಯೂಲ್ ಇದ್ದರೆ ಒಂದು ಬೆಟರ್ ಅಂತ ಹೇಳ್ತೀನಿ ಲೈಕ್ ಎಲ್ಲಿ ಯಾರೇ ಆದರೂ ಒಂದು ಶೆಡ್ಯೂಲ್ ಇದ್ದು ಇಟ್ಕೊಂಡು ಅದೇ ರೀತಿ ಕನ್ಸಿಸ್ಟೆಂಟಾಗಿ ಲೈಕ್ ಏನು ಲೈಕ್ ಒನ್ ಆ್ಯಂಡ್ ಆಫ್ ಅವರ್ ಓದ್ತೀನಿ ಅಂತ ಎಲ್ಲರೂ ಅದೇ ಮಾಡಬೇಕು ಅಂತಲ್ಲ ಬಟ್ ನಿಮ್ಗೆ ಗೊತ್ತಿರುತ್ತೆ ಒಂದು ಸ್ಟೂಡೆಂಟ್ ನಾನ್ ಸ್ಟೂಡೆಂಟ್ ಅಂದರೆ ಗೊತ್ತಿರುತ್ತೆ ನನ್ನ ಲೈಕ್ ಮೈಂಡ್ ಎಫರ್ಟ್ ಎಷ್ಟು ಎಷ್ಟು ಬೇಕು ಅಂತ ಈ ರ್ಯಾಂಕ್ಗೆ ಸೊ ಮೊದಲೇ ಗೊತ್ತಿದ್ದಾಗ ನಿಮ್ಗೆ ಅದನ್ನೇ ಫಾಲೋ ಮಾಡ್ತಾ ಇರಬೇಕು ಮೊದಲಿಂದ ಕಡಿಮೆ ಆದರೂ ಕೂಡ ಕನ್ಸಿಸ್ಟೆಂಟಾಗಿ ಅದನ್ನೇ ಫಾಲೋ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾಗ ಏನಂದರೆ ಸಿಲೆಬಸ್ ಕವರ್ ಆಗ್ತಾ ಇರುತ್ತೆ ದೆನ್ ಮೊದಲೇ ಒಂದು ಲೈಕ್ ನೆಕ್ಸ್ಟು ಪ್ರೆಷರ್ ಏನು ಅಕ್ಯುಮುಲೇಟ್ ಆಗುತ್ತೆ ಎಂಡಲ್ಲಿ ಓದಲಿಲ್ಲ ಅಂದರೆ ಅದು ಕಡಿಮೆ ಆಗುತ್ತೆ ಮೊದಲೇ ಸೇವ್ ಮಾಡ್ಕೊತೀರ ಸೊ ಕನ್ಸಿಸ್ಟೆಂಟ್ ಆಗಿ ಒಂದೇ ಓದ್ಕೊಂಡ್ಬೋದಾಗ್ಲಿ ಸ್ವಲ್ಪ ಸ್ವಲ್ಪನೇ ಆಗಲಿ ದೆನ್ ಯು ಕ್ಯಾನ್ ಇನ್ಕ್ರೀಸ್ ಇಟ್ ಲೆವೆಲ್ ಬೈ ಲೆವೆಲ್ ನಿಮಗೆ ನೀವೇ ಇನ್ಕ್ರೀಸ್ ಮಾಡ್ಬೋದು ಅವರ್ ಆಫ್ ಟೈಮ್ ಸ್ಪೆಂಡಿಂಗ್ ಆಗಲಿ ಅಥವಾ ವರ್ಕ್ ಮಾಡೋದಾಗಲಿ ಸೊ ಅದೇ ರೀತಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಶೆಡ್ಯೂಲ್ ಈ ದಿನ ಈ ಸಬ್ಜೆಕ್ಟು ಅಥವಾ ಒಂದಿನಕ್ಕೆ ಎರಡು ಚಾಪ್ಟರ್ಸು ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಒಂದೇ ಕನ್ಸಿಸ್ಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಇವೆರಡು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಓಕೆ ವಾಟ್ ವಾಸ್ ಯುವರ್ ಸ್ಟಾಟಜಿಸ್ ಸೊ ನಿಮ್ ಜೊತೆ ಎಷ್ಟೊಂದ್ ಜನ ವಿದ್ಯಾರ್ಥಿಗಳು ಸಹ ಎನ್ ನಂಬರ್ ಆಫ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಡಿ ಸಿ ಟಿ ಎಕ್ಸಾಮ್ಸ್ ಅನ್ನ ತಗೊಂಡಿದ್ದಾರೆ ಅಪಿಯರ್ ಆಗಿದ್ದಾರೆ ಬಟ್ ಫ್ಯೂ ಜನಕ್ಕೆ ಮಾತ್ರ ಟಾಪ್ ರಾಂಕ್ ಅನ್ನ ತೆಗೆದ ತೆಗ್ದಿದ್ದಾರೆ ಅದ್ರಲ್ಲಿ ನೀವು ಸಹ ಒಬ್ರು ಟಾಪ್ ತ್ರೀ ಅಲ್ಲಿ ಬಂದಿದ್ದೀರಾ ಸೊ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ಸೊ ನೀವು ಟಾಪ್ ತ್ರೀ ಅಲ್ಲಿ ಬರಬೇಕು ಅಂದ್ರೆ ಇಷ್ಟು ಜನ ಇರೋದು ಎಕ್ಸ್ಟ್ರಾ ಸ್ಟ್ರಾಟಜಿ ನಿಮ್ಮ ಹತ್ರ ಇರಬೇಕು ಸೊ ಹಾಗಾಗಿ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ಟು ಗೆಟ್ ಟಾಪ್ ರ್ಯಾಂಕ್ ಸೊ ಸ್ಟ್ರಾಟಜಿ ವೈಸ್ ಬಂದ್ರೆ ಲೈಕ್ ಕೀಪ್ ಇಟ್ ಕ್ಲೀನ್ ಅಂಡ್ ಸಿಂಪಲ್ ಓಕೆ ವೆರಿ ಸಿಂಪಲ್ 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 ಆಗಿ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಇಟ್ ಹೆಲ್ಪ್ಸ್ ಹೇಳ್ದಾಗೆ ಫ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಇನ್ನೊಂದು ಕ್ಲಿಯರ್ ಐಡಿಯಾ ಮೊದಲೇ ಲೈಕ್ ಇವಾಗ ಇಫ್ ಯು ಆರ್ ಸ್ಟಾರ್ಟಿಂಗ್ ನಾವು ದೆನ್ ಅಟ್ಲೀಸ್ಟ್ ಒನ್ ವೀಕ್ ಅಥವಾ ಒಂದು ತಿಂಗಳಾದಮೇಲೆ ಅಟ್ಲೀಸ್ಟ್ ನಾನು ಇಷ್ಟು ಕಂಪ್ಲೀಟ್ ಮಾಡಿರಬೇಕು ಈ ಲೆಸನ್ ಆಗಿರಲಿ ಈ ಸಬ್ಜೆಕ್ಟ್ ಆಗಿರಲಿ ಇಷ್ಟು ಕಂಪ್ಲೀಟ್ ಮಾಡಿದಂಥ ಒಂದು ಐಡಿಯಾ ಇಟ್ಕೊಂಡು ಅದ್ರ ಬೇಸ್ಡಾಗಿ ಒಂದು ಶೆಡ್ಯೂಲ್ ಅಥವಾ ಟೈಮ್ ಟೇಬಲ್ ಅದನ್ನೇ ಫಾ ಫಾಲೋ ಮಾಡ್ತಾ ಹೋಗಿ ಆ್ಯಂಡ್ ಫುಲ್ ಕಂಪ್ಲೀಟ್ ಮಾಡದೇ ಇರೋ ಕೂಡ ಯು ಶುಡ್ ಅಟ್ಲೀಸ್ಟ್ ಬಿ ಅರೌಂಡ್ ಏಯ್ಟಿ ಒಂದು ಲೈಕ್ ಫೈವ್ ಚಾಪ್ಟರ್ಸ್ ಮೊದಲೇ ಪ್ಲಾನ್ ಮಾಡಿದರೆ ಅಟ್ಲೀಸ್ಟ್ ಮಿನಿಮಮ್ ಫೋರ್ ಕಂಪ್ಲೀಟ್ ಮಾಡಿ ಮಾಡಿರಬೇಕು ಇದೊಂದು ಮಾಡ್ತಾಯಿದ್ದೆ ಏನಂದರೆ ಹಾಗೆ ಲೈಕ್ ಯಾವುದೇ ಒಂದು ಇದೊಂದು ಏನು ಪ್ಲಾನ್ ಮಾಡಿತ್ತು ಅದನ್ನ ಫುಲ್ಫಿಲ್ ಮಾಡೋದು ಇನ್ನೊಂದು ಯಾವುದೇ ಕ್ಲಾಸಸ್ ಯಾವ್ಯಾವ ಕ್ಲಾಸ್ ಕ್ಲಾಸಸ್ ಮಾಡ್ತಾ ಇದ್ರು ಅಕಾಡೆಮಿಲಿ ಆ ಕ್ಲಾಸಸ್ನ ಆವತ್ತೇ ಕೇಳಿಕೊಂಡು ದೆನ್ ಕಂಪ್ಲೀಟ್ ಆದಮೇಲೆ ಮತ್ತೆ ಗೋಯಿಂಗ್ ಟು ದ ಬುಕ್ಸ್ ಆ್ಯಂಡ್ ರಿವೈಸ್ ಮಾಡೋದಾಗಲಿ ಎಮ್ ಸಿ ಕ್ಯೂ ಮಾಡೋದಾಗಲಿ ನೋಟ್ಸ್ ಮಾಡೋದಾಗಲಿ ಲೈಕ್ ಒಂದು ಇಷ್ಟೊಂದು ಶೆಡ್ಯೂಲ್ ಥರ ಮೇ ಮೇನ್ ಏನಂದ್ರೆ ನೋಟ್ಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಸ್ವಂತ ನೋಟ್ಸ್ ಮಾಡಿದಾಗ ಏನಂದರೆ ಮತ್ತೆ ರಿವಿಷನ್ ಮಾಡ್ಬೇಕಾದ್ರೆ ಎಕ್ಸಾಮ್ ಟೈಮಲ್ಲಿ ಅವಾಗ ಮೊದಲೇ ಬ್ರೈನಲ್ಲಿರುತ್ತೆ ಇಟ್ಸ್ ಲೈಕ್ ಪಾಪಿಂಗ್ ಅಪ್ ಅಗೇನ್ ಮೊದಲೇ ಓದಿರೋದನ್ನ ಮತ್ತೆ ರಿವೈಸ್ ಮಾಡೋ ಥರ ಆಗಿರೋದ್ರಿಂದ ಬೇಗ ಮರೆಯೋಲ್ಲ ಆ್ಯಂಡ್ ಇದೊಂದಾದರೆ ಅಂಡ್ ಸೊ ಅಕೋರ್ಡಿಂಗ್ ಟು ಯು ದ ಮೇನ್ ಸ್ಟ್ರಾಟಜೀಸ್ ಒನ್ ಸ್ಟಿಕ್ ಆನ್ ಟು ದ ಟೈಮ್ ಟೇಬಲ್ ಸೊ ಅದು ಟೈಮ್ ಟೇಬಲ್ ಕಂಪಲ್ಸರಿ ಸೊ ನೀವೇನು ಟೈಮ್ ಟೇಬಲ್ ಮಾಡಿದಿರಿ ಅದಕ್ಕೆ ಸ್ಟಿಕ್ ಆನ್ ಹೋಗಿ ಇನ್ನೊಂದು ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಇನ್ನೊಂದು ಎಷ್ಟು ನಾಲೆಜ್ ಇದೆ ನಿಮಗೆ ಸೊ ಇನ್ ಡೆಪ್ತ್ ನಾಲೆಜ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಬಗ್ಗೆ ಅಂಡ್ ದೆನ್ ಎಮ್ ಸಿ ಸಾಲೋಯಿಂಗ್ ದ ಎಮ್ ಸಿ ಕ್ಯೂ ದ ಪ್ರೆಷರ್ ಅಂಡ್ ಅವಾಯ್ಡಿಂಗ್ ದ ಡಿಸ್ಟ್ರಾಕ್ಷನ್ ಸೊ ಅಕಾರ್ಡಿಂಗ್ ಟು ಯು ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಆರ್ಡರ್ ಟು ಸೆಕ್ಯೂರ್ ಯೋರ್ ಟಾಪ್ ರ್ಯಾಂಕ್ಸ್ ಡಿಸ್ಟ್ರಾಕ್ಷನ್ಸ್ ನ ಸೈಡ್ ಅಲ್ಲಿ ಇಟ್ಕೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನೋಹರ್ ವಿಚ್ ಆರ್ ದ ಸ್ಟಡಿ ಮೆಟೀರಿಯಲ್ಸ್ ದಟ್ ಯು ಹ್ಯಾವ್ ರೆಫರ್ಡ್ ಫಾರ್ ದ ಡಿ ಸಿ ಟಿ ಎಕ್ಸಾಮ್ಸ್ ಸೊ ನಾನು ತಗೊಂಡಿದ್ದು ಒಂದೇ ಬುಕ್ ಮಾತ್ರ ಲೈಕ್ ತ್ರಿಬಲ್ಟಿ ಟಿ ಅಕಾಡೆಮಿಯಲ್ಲಿ ಅವರ ಇಂದ ಬುಕ್ ಪ್ರೊವೈಡ್ ಮಾಡಿ ಸ್ಟಡಿ ಮೆಟೀರಿಯಲ್ ಪ್ರೊವೈಡ್ ಮಾಡಿದ್ರು ಅಂಡ್ ಅದು ಅದೊಂದೇ ಬುಕ್ ಮಾತ್ರ ಲೈಕ್ ಐ ಹ್ಯಾಡ್ ರೆಫರ್ಡ್ ಯಾವುದೂ ಟಚ್ ಮಾಡೋಕ್ಕೋಗಿಲ್ಲ ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಬಗ್ಗೆ ಏನಂದರೆ ಲೈಕ್ ಸಿಲೆಬಸ್ ವೈಸ್ ಸಿಲೆಬಸಲ್ಲಿ ಏನೇನು ಟಾಪಿಕ್ಸ್ ಇದು ಎಲ್ಲ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಡಿ ಸಿ ಟಿಗೆ ಏನೇನು ಬೇಕು ಯಾವ ರೀತಿ ಒಂದೇ ಅಂದರೆ ಒಂದು ಚಾಪ್ಟರ್ ವೈಸ್ ಕಂಟೆಂಟ್ ಇರೋದು ಹಾಗೆ ಎಮ್ ಸಿ ಕ್ಯೂಸ್ ಆ ಚಾಪ್ಟರ್ ಆಗಿ ಎಮ್ ಸಿ ಕ್ಯೂಸ್ ಕೂಡ ಇರೋದು ಸೊ ಚಾಪ್ಟರ್ ವೈಸ್ ಕಂಟೆಂಟ್ ಏನಂದರೆ ಸಿಲೆಬಸ್ಸಲ್ಲಿ ಏನೇನಿದೆ ಏನೇನು ಬೇಕು ಎಲ್ಲ ಡಿ ಲೈಕ್ ಲೈನ್ ಟು ಲೈನ್ ಎವ್ರಿಥಿಂಗ್ ವಾಸ್ ದೇರ್ ಇನ್ ದ ಬುಕ್ ಇಟ್ ಸೆಲ್ಫ್ ಅದೊಂದು ಹಾಗೆ ಎಮ್ ಸಿ ಕ್ಯೂಸ್ ಅಮೌಂಗೆ ಲೈಕ್ ಏನೇನು ಚಾಪ್ಟರ್ ಇದೆ ಅದರಲ್ಲಿರೋ ಎಮ್ ಸಿ ಕ್ಯೂಗಳೇ ಲೈಕ್ ಹೇಗೆ ಡಿ ಸಿ ಟಿಲಿ ಬರ್ಬೋದು ಅದು ಲೈಕ್ ಟ್ರಿಕಿ ಕ್ವಶನ್ಸ್ ಆಗಿರಲಿ ಅಥವಾ ಹೇಗೆ ಕ್ವಶನ್ಸ್ನ ಟ್ವಿಸ್ಟ್ ಮಾಡ್ತಾ ಟ್ವಿಸ್ಟ್ ಮಾಡೋದಾಗಲಿ ಅಥವಾ ಆಪ್ಷನ್ಸಲ್ಲಿ ಸಿಮ್ಲರ್ ಆಪ್ಷನ್ಸ್ ಕೊಟ್ಟು ಲೈಕ್ ಕನ್ಫ್ಯೂಸ್ ಮಾ ಏನೇನು ಲೈಕ್ ಬರುತ್ತೆ ಟಫ್ ಕ್ವಶನ್ಸ್ ಏನೇನು ಬರ್ಬೋದು ಎಲ್ಲನೂ ಕೂಡ ಮೊದಲೇ ಲೈಕ್ ಒಂದು ಲಿಸ್ಟ್ ಆಲ್ ಲಿಸ್ಟ್ ಫಾರ್ ಎವ್ರಿ ಚಾಪ್ಟರ್ ಎವ್ರಿ ಸಬ್ಜೆಕ್ಟ್ ಎಲ್ಲ ಲಿಸ್ಟ್ ಆಗಿರುತ್ತೆ ಎಮ್ ಸಿ ಕ್ಯೂಗಳು ಕೂಡ ಆ್ಯಂಡ್ ಸೊ ಎಲ್ಲ ಕ್ಲಾಸಸ್ ಮುಗಿದ್ಮೇಲೆ ಇದೇ ಬುಕ್ನ ರೆಫರ್ ಮಾಡಿ ಎಮ್ ಸಿ ಕ್ಯೂಗಳನ್ನ ಸಾಲ್ವ್ ಮಾಡ್ತಾಯಿದ್ದೆವು ಸೊ ಅವಾಗ ಒಂದು ಐಡಿಯಾ ಬರೋದು ಹೇಗೆ ಅಂತ ಸೊ ಈ ಕ್ವಶನ್ ಈ ಚಾಪ್ಟರ್ಗೆ ಈ ಸಬ್ಜೆಕ್ಟ್ಗೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಯಾವ ರೀತಿ ಫ್ರೇಮ್ ಆಗುತ್ತೆ ನಾವು ಹಾಗೆ ಹೇಗೆ ಸಾಲ್ವ್ ಮಾಡೋದು ಹೇಗೆ ಥಿಂಕ್ ಮಾಡಬೇಕು ಆ ಟೈಮ್ ದ ಟೈಮ್ ಡೈನಲ್ಲಿ ಅನ್ನೋದು ಅದೊಂದು ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗಿತ್ತು ಆ್ಯಂಡ್ ಆಲ್ಸೋ ದ್ರಿಪಲ್ ಟಿ ಲೈಬ್ರರ್ನ್ ಆ್ಯಪ್ ಆ್ಯಪಲ್ಲಿ ಏನೇನು ಎಕ್ಸ್ಟ್ರಾ ಲಕ್ ಆಲ್ ಅಲಾಂಗ್ ವಿತ್ ದಿ ಸ್ಟಡಿ ಮೆಟೀರಿಯಲ್ ಎಕ್ಸ್ಟ್ರಾ ನೋಟ್ಸ್ ಕೊಡೋದಾಗ್ಲಿ ಆ್ಯಂಡ್ ಮಾಕ್ ಟೆಸ್ಟ್ ಪ್ರಿವಿಯಸ್ ಕ್ವಶನ್ ಪೇಪರ್ಸ್ ಎಲ್ಲ ಕೂಡ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್ ಎಲ್ಲ ಕೂಡ ಲೈಲನ್ ಆ್ಯಪಲ್ಲೇ ಮೊದಲೇ ಇದ್ದಿದ್ದರಿಂದ ಅದು ಕೂಡ ಒಂದು ಫ್ಯಾಕ್ಟರ್ ಆಯಿತು ಓಕೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಟಾಪ್ ರ್ಯಾಂಕ್ನ ತೊಗೊಳ್ಬೇಕಾದ್ರೆ ಮಲ್ಟಿಪಲ್ ಸೋರ್ಸಸ್ಗೆ ಹೋಗ್ತಾರೆ ಸೊ ಒಂದು ಬುಕ್ ಓದಿದ್ರೆ ನಾನು ಟಾಪ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಆಗಿರ್ಬೋದು ಸೆಕೆಂಡ್ ರ್ಯಾಂಕ್ ಹ್ಯಾಂಗ್ನ ತೊಗೊಳ್ಳೋಕ್ಕಾಗಲ್ಲ ಸೊ ಮಲ್ಟಿಪಲ್ ಸೋರ್ಸಸ್ ಬೇಕು ಅಂತ ಮೆನಿ ಆಫ್ ದ ಬುಕ್ಸ್ನ ರೆಫರೆನ್ಸ್ ಮಾಡ್ತಾರೆ ಸೊ ವಾಟ್ ವಾಟ್ಸ್ ಯುವರ್ ಸಜೆಷನ್ಸ್ ಫಾರ್ ಯುವರ್ ಜೂನಿಯರ್ಸ್ ಸೊ ಇಸ್ ದೇರ್ ಎನಿ ನೆಸಸರಿ ಟು ರೆಫರ್ ಮೆನಿ ಆಫ್ ದ ಬುಕ್ಸ್ ಆರ್ ಇಟ್ ಈಸ್ ವೆರಿ ಈಸಿ ಟು ಸ್ಟಿಕ್ ಆನ್ ಲಿಮಿಟೆಡ್ ಸೋರ್ಸಸ್ ಅಲ್ಲ ಮೇ ಬಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ತ್ರಿಬಲ್ಟಿ ಬುಕ್ ವಾಸ್ ಈಸ್ ಮೋರ್ ದೆನ್ ಎನ್ ಆಫ್ ಫಾರ್ ದ ಡಿ ಸಿ ಟಿ ಎಕ್ಸಾಮ್ ಒಂದು ಕಾರಣ ಏನು ಅಂದರೆ ಲೈಕ್ ನಾನು ಬರೆದಂಥ ಟ್ವೆಂಟಿ ಟ್ವೆಂಟಿ ಫೋರ್ ಡಿ ಸಿ ಟಿ ಎಕ್ಸಾಮಲ್ಲೇ ಬಂದಿದಂಥ ಕ್ವಶನ್ಸ್ಗಳು ಎಷ್ಟೋ ಕ್ವಶನ್ಸು ಅವಾಗೆ ಬುಕ್ಸಲ್ಲಿ ಬುಕ್ಸಲ್ಲಿ ಏನೇನು ಕ್ವಶನ್ಸ್ ಇದ್ದೋ ಅಥವಾ ಏನೇನು ಕಂಟೆಂಟ್ ಇದೆಯೋ ಅದ್ರ ಬೇಸ್ಡ್ಡಾಗಿ ಎಷ್ಟೊಂದು ಕ್ವಶನ್ಸ್ ಬಂದಿದ್ದೋ ಹಾಗೆ ಈ ಒಂದು ಮಾರ್ಕ್ ಟೆಸ್ಟ್ ಏನು ಪ್ರೊವೈಡ್ ಮಾಡಿದ್ರು ಅದಲ್ಲಿರೋ ಎಷ್ಟೊಂದು ಕ್ವಶನ್ಸ್ಗಳು ರಿಪೀಟ್ ಆಗಿದ್ದವು ಡಿ ಸಿ ಟಿ ಎಕ್ಸಾಮಲ್ಲಿ ಸೊ ಗೋಯಿಂಗ್ ಫಾರ್ ಮೆನಿ ಆಪ್ಷನ್ಸ್ ಇಟ್ ಡಸಂಟ್ ಅಷ್ಟೊಂದೇನು ನೆಸೆಸರಿ ಇಲ್ಲ ಅನ್ಕೋತೀನಿ ಆ್ಯಂಡ್ ತ್ರಿಬಲ್ ಟಿ ಬುಕ್ ಇಸ್ ಮೋರ್ ದನ್ ಆಫ್ ಓಕೆ ವೆಲ್ ಟಾಕಿಂಗ್ ಯು ಮೆನ್ಷನ್ಡ್ ಅಬೌಟ್ ಟಿ ಲೈವ್ ಲರ್ನ್ ಹಾಂ ಸೊ ಹೌ ಡಿಡ್ ಟಿ ಲೈವ್ ಲರ್ನ್ ಆಪ್ ಹೆಲ್ಪ್ ಯು ಇನ್ ಯುವರ್ ಪ್ರಿಪ್ರೇಷನ್ ವಿತ್ ಐ ಥಿಂಕ್ ಇಟ್ ಹೆಲ್ಪ್ ಅ ಲಾಟ್ ಆ್ಯಕ್ಚುಲಿ ಹೌ ಇಟ್ ಇಸ್ ಒಂದು ಏನು ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಆಗಲೇ ಮೆನ್ಷನ್ ಮಾಡಿದೆ ಅನಿಸುತ್ತೆ ಏನು ಬೈ ಮಿಸ್ ಆ ಕ್ಲಾಸಸ್ ಮಿಸ್ ಆದರೆ ಕ್ಲಾಸಸ್ ಏನಾದ್ರು ಮಿಸ್ ಆದರೆ ಲೈಕ್ ಕ್ಲಾಸಸ್ ಮೊದಲೇ ರೆಕಾರ್ಡ್ ಆಗಿರೋದ್ರಿಂದ ವಿ ಕೆನ್ ಗೋ ತ್ರೂ ಇಟ್ ಅಗೇನ್ ಅದೊಂದು ಹೆಲ್ಪ್ಫುಲ್ ಫ್ಯಾಕ್ಟರ್ ಇನ್ನೊಂದು ರಿವಿಷನ್ ಮಾಡ್ಬೇಕಾರೆ ಲೈಕ್ ವಿಫ್ ಯು ಆರ್ ಗೋಯಿಂಗ್ ಥ್ರೂ ಸಮ್ ಟಾಪಿಕ್ ಆ್ಯಂಡ್ ಕ್ಲಾಸಸ್ ಮೊದಲೇ ಮುಗ್ದೋಗಿದೆ ಸೊ ವಿ ಕೆನ್ ಗೋ ಥರದ ಆ ಚಾಪ್ಟರ್ಗೆ ಹೋಗಿ ಮತ್ತೆ ರಿವೈಸ್ ಮಾಡ್ಬೋದು ಮತ್ತೆ ಅದೇ ಕ್ಲಾಸ್ನ ಕೇಳ್ಬೋದು ಸೊ ಅವಾಗ ಏನಾದ್ರೂ ಮತ್ತೆ ಇನ್ನೊಂದು ಲೈಕ್ ಇನ್ನೂ ಕಂಟೆಂಟ್ ಏನೇ ಮಿಸ್ ಮತ್ತೆ ಏನಾದರೂ ಕ್ಲಾಸಸ್ ಕೇಳಬೇಕಾದ್ರೆ ಮಿಸ್ ಆಗಿದ್ರೆ ಸೊ ಇಲ್ಲಿ ಏನು ಮಿಸ್ ಮಾಡಿದ್ರೆ ಅದನ್ನು ಕೂಡ ಕೇಳ್ಬೋದು ಹಾಗೆ ರಿವೈಸ್ ಕೂಡ ಆಗುತ್ತೆ ಸೊ ಅದೊಂದು ಹೆಲ್ಪ್ಫುಲ್ ಫ್ಯಾಕ್ಟರ್ ಆಗುತ್ತೆ ಇನ್ನೊಂದು ಮೋಕ್ ಎಕ್ಸಾಮ್ಸ್ ಹ್ಞೂ ಹೌದು ಮಾರ್ಕ್ ಎಕ್ಸಾಮ್ಸು ನೀವು ಟಿ ಥ್ರೂ ಲೈವ್ ಲರ್ನ್ ಆ್ಯಪ್ ಮುಖಾಂತರ ತೊಗೊತಿದ್ರ ಇಲ್ಲ ಅದನ್ನ ಒಂದು ಲೈವ್ ಲರ್ನ್ ಆ್ಯಪಲ್ಲಿ ಕೂಡ ಇತ್ತು ಹಾಗೆ ಇನ್ನೊಂದು ಸಪ್ರೇಟ್ ಹಾಗೆ ಕೂಡ ಕೊಡ್ತಾಯಿದ್ರು ವಾಟ್ ಅಬೌಟ್ ದ ನೋಟ್ಸ್ ನೋಟ್ಸ್ ಮೇಯ್ನಾಗಿ ಲೈಕ್ ವಾಟ್ಸಪ್ ಗ್ರೂಪ್ ಏನಿದೆ ಹಾಗೆ ತ್ರಿಬಲ್ಟಿ ಲೈವ್ ಲರ್ನ್ ಆ್ಯಪ್ ಏನಿದೆ ಅದರಲ್ಲೇ ಲೈಕ್ ಆ ಚಾಪ್ಟರ್ ವೈಸ್ ನೋಟ್ಸ್ ಏನೇನು ಪಾಠ ಪಾಠ ಮಾಡಿದ್ರು ಸ್ಮಾರ್ಟ್ ಬೋರ್ಡಲ್ಲಿ ಲೈಕ್ ಅದೇ ಪಿ 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 ಶೇರ್ ಮಾಡೋರು ಹಾಗೆ ನೋಟ್ಸ್ ಪಿ ಡಿ ಎಫ್ಸ್ಗಳನ್ನ ಶೇರ್ ಮಾಡೋರು ಆ್ಯಂಡ್ ಈವನ್ ಎಕ್ಸ್ಟ್ರಾ ಕ್ವಶನ್ಸ್ ಆಲ್ ಆಫ್ ದಟ್ ವರ್ ಗಿವನ್ ಥ್ರೂ ಗ್ರೂಪ್ಸ್ ಆ್ಯಂಡ್ ತ್ರಿಬಲ್ ಟಿ ಲೈವ್ ಲರ್ನ್ ಆ್ಯಪ್

ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಲೈಕ್ ಎಲ್ಲ ಕ್ವಶನ್ಸ್ನ ಮ ಫಿಲ್ ಮಾಡಬೇಕು ಅಂದ ಆನ್ಸರ್ ಮಾಡಬೇಕು ಅಂದಾಗ ಸೊ ತ್ರಿಬಲ್ಟಿಲಿ ತ್ರಿಬಲ್ಟಿ ಅಕಾಡೆಮಿಲಿ ಏನಂದರೆ ಫಾರ್ ಎನಿ ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಮ್ಯಾಥ್ಸ್ ಅಂಬಾಗ ಟ್ರಿಕಿ ಕ್ವಶನ್ಸ್ನ ಲೈಕ್ ಟಫ್ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಲೈಕ್ ನಾರ್ಮಲ್ ಸಾಲ್ವ್ ಮಾಡೋದಕ್ಕೂ ಎಮ್ ಸಿ ಕೆ ಕ್ವಶನ್ಸ್ ಬೇಸ್ನ ಸಾಲ್ವ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಫಾರ್ ಅದರ್ ಶಾರ್ಟ್ ಕಟ್ ಮೆಥಡ್ಸ್ ಅಥವಾ ಟ್ರಿ ಟ್ರಿಕ್ ಮೆಥಡ್ಸ್ ಏನೇನು ಯೂಸ್ ಮಾಡ್ಬೋದು ಅನ್ನೋದನ್ನೆಲ್ಲ ಲೈಕ್ ಮೆನ್ಷನ್ ಮಾಡ್ತಾಯಿದ್ರು ಫಾರ್ ಆಲ್ಸೋ ಆಲ್ಸೋ ಫಾರ್ ಅದರ್ ಸಬ್ಜೆಕ್ಟ್ಸ್ ಅದ ಅದೊಂದು ಹಾಗೆ ಇನ್ನೊಂದು ಅಕಸ್ಮಾತ್ ಕ್ವಶನ್ಸ್ ಗೊತ್ತಾಗಿಲ್ಲ ಐಟ್ ವಿ ಡೋಂಟ್ ನೋಟ್ ಟು ಆನ್ಸರ್ ಅಥವಾ ಸಿಮಿಲರ್ ಆಪ್ಷನ್ಸ್ ಇತ್ತು ಆಪ್ಷನ್ ಬಿ ಆಪ್ಷನ್ ಸಿ ಯಾವುದಂತ ಕನ್ಫ್ಯೂಸ್ ಆಗೋದು ಸೊ ಆ ರೀತಿ ಒಂದು ಸಿಚುವೇಷನ್ ಬಂದರೂ ಕೂಡ ಹೇಗೆ ಆ ಕ್ವಶನ್ಸ್ಗಳನ್ನ ಆನ್ಸರ್ ಮಾಡಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಾಯಿದ್ರು ಆ್ಯಂಡ್ ಈವನ್ ದ ಟೀಚಿಂಗ್ ಟೀಚಿಂಗ್ ಲೈಕ್ ಪ್ರತಿಯೊಂದು ಸಬ್ಜೆಕ್ಟ್ಸ್ ಕೂಡ ಸಪ್ರೇಟ್ ಟೀಚರ್ಸ್ ಇರೋರು ಆ್ಯಂಡ್ ದೆರ ಲೈಕ್ ಎವ್ರಿ ಒನ್ ವರ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಲೈಕ್ ಅವರ ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ಲೈಕ್ ನಾಲೆಡ್ಜ್ ಇದ್ದು ಎಕ್ಸ್ಪೀರಿಯನ್ಸ್ ಟೀಚರ್ಸ್ನೇ ಟೀ ಟೀಚರ್ಸ್ಗಳೇ ಪಾಠ ಮಾಡ್ತಿದ್ರಿಂದ ಸೊ ಈವನ್ ಸೊ ಸ್ಟೂಡೆಂಟ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಗೊತ್ತಿರೋದು ಅವ್ರಿಗೆ ಆ್ಯಂಡ್ ಹೌ ಟು ಕನ್ವೆ ದ ಕಂಟೆಂಟ್ ಅವ್ರ ದಿ ನಾಲೆಜ್ ಟು ದೆಮ್ ಅದು ಕೂಡ ಲೈಕ್ ಚೆನ್ನಾಗಿ ಹೇಳಿ ಹೇಳ್ಕೊಂಡು ಕೊಡ್ತಾಯಿದ್ರು ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ಲೈಕ್ ಒಂದು ಚಾಪ್ಟರ್ ಇದೆ ಅಥವಾ ಒಂದು ಟಾಪಿಕ್ ಇದೆ ಅಂದಾಗ ಲೈಕ್ ನಾರ್ಮಲಿ ಸ್ಟೂಡೆಂಟ್ ಸೆಟ್ ಆಫ್ ಮೈಂಡ್ ಸೆಟ್ ನೋಡಿದಾಗ ಈ ರೀತಿ ಕ್ವಶನ್ಸ್ ಇರುತ್ತೆ ಅಂತ ಅನ್ಕೋತೀವಿ ಬಟ್ ಆಬ್ವಿಯಸ್ಲಿ ಟೀಚರ್ಸ್ ಏನಂದರೆ ಅದೇ ಕ್ಯಾಂಡ್ ಅದೇ ಟಾಪಿಗ್ಗೆ ಇನ್ನೊ ಯಾವ ರೀತಿ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಯಾವ ರೀತಿ ಬರ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೌದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಆ್ಯಂಡ್ ಆಲ್ಸೋ ಲೈಕ್ ಬುಕ್ಕಲ್ಲಿ ಅಲಾಂಗ್ ವಿತ್ ದ ಸಿಲೆಬಸ್ ಪಾಯಿಂಟ್ಸ್ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಯಾವ ರೀತಿ ಕ್ವೆಶನ್ಸ್ ಬರ್ಬೋದು ಈ ರೀತಿ ಕೂಡ ಕೊಡೋ ಕೊಡ್ಬೋದು ಕ್ವಶನ್ಸ್ನ ಅನ್ನೋದೆಲ್ಲ ಕೂಡ ಮೆನ್ಷನ್ ಮಾಡ್ತಿದ್ದು ಅದು ಕೂಡ ಆ ಥರ ಕ್ವಶನ್ಸ್ ಕೂಡ ಎಕ್ಸಾಮ್ಸಾಗ ಬಂದಿತ್ತು ಕೂಡ ಏನೇನು ಮೆನ್ಷನ್ ಮಾಡಿದ್ರು ಅದೇ ರೀತಿ ಕ್ವಶನ್ಸ್ ಎಕ್ಸಾಮ್ ಕೂಡ ಬಂದಿತ್ತು ಈ ಸತಿ ಆ್ಯಂಡ್ ಅದು ಕೂಡ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಆಲ್ಸೋ ದ ಮೋರ್ಸ್ ಆಫ್ ಕ್ಲಾಸಸ್ ಒಂದೇ ಅಂದರೆ ಸೊ ಈವನ್ ಐ ಸ್ವಲ್ಪ ಲೈಕ್ ಆಫ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಲ ಅಂದರೂ ಕೂಡ ಆನ್ಲೈನ್ ಇತ್ತು ಸೊ ಲಾಂಗ್ ಲಾಂಗ್ ಟೈಮ್ ಆಗಿ ಲೈಕ್ ಮೊದಲಿಂದ ಪ್ರಿಪೇರ್ ಮಾಡಿದ್ರಿಂದ ಆನ್ಲೈನ್ ಕ್ಲಾಸಸ್ ಚೂಸ್ ಮಾಡಿದಾಗ ಲೈಕ್ ನನ್ನ ಕಾಲೇಜ್ ಅಕಾಡೆಮಿಕ್ಸ್ ಮತ್ತು ಡಿ ಸಿ ಟಿ ಅಕಾಡೆಮಿಕ್ಸ್ ಎರಡನೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಯಿತು ವಿತ್ ದ ಹೆಲ್ಪ್ ಆಫ್ ಮೋರ್ಟ್ಸ್ ಆಫ್ ದಿ ಕ್ಲಾಸಸ್ ಆನ್ಲೈನ್ ಹಾಗೆ ಆಫ್ಲೈನ್ ಆ್ಯಂಡ್ ಆಸ್ ಬಿಫೋರ್ ಮ ರೆಕಾರ್ಡೆಡ್ ಕ್ಲಾಸಸ್ ಹಾಗೆ ಮಾಕ್ ಟೆಸ್ಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ರು ಅಂಡ್ ಇಟ್ ಹೆಲ್ಪ್ ಲಾಟ್ ಇನ್ ಎಂಡ್ ಎಷ್ಟು ಮಾಕ್ ಟೆಸ್ಟ್ ಅಂತ ಸೊ ಟೆಸ್ಟ್ ಲೈಕ್ ಒಂದು ಡಿ ಸಿ ಟಿ ಮುಂಚೆ ಫೈವ್ ಮಾಕ್ ಟೆಸ್ಟ್ ಗಳನ್ನ ಕೊಟ್ಟರು ಲೈಕ್ ಎಕ್ಸಾಕ್ಟ್ ಹೇಗೆ ಡಿ ಸಿ ಬರ್ಬೋದು ಅದೇ ಲೆವೆಲ್ ಆಫ್ ಟಫ್ನೆಸ್ ಹಾಗೆ ಕ್ವಶನ್ಸ್ ಬೇಸ್ಡ್ ಆಗಿ ಥರ ಐದು ಕ್ವಶನ್ಸ್ ಕೊಟ್ಟಿದ್ರು ಹಾಗೆ ವೀಕ್ಲಿ ವೀಕ್ಲಿ ಫ್ರಮ್ ದ ಸ್ಟಾರ್ಟ್ ಬಿಗಿನಿಂಗ್ ಇಟ್ ಸೆಲ್ಫ್ ವೀಕ್ಲಿ ಟೆಸ್ಟ್ಗಳನ್ನ ಕೊಡ್ತಾ ಇದ್ರು ಯಾವ್ಯಾವ ಚಾಪ್ಟರ್ ಕಂಪ್ಲೀಟ್ ಮಾಡಿರ್ತಾರೆ ಆ ಚಾಪ್ಟರ್ಸ್ ಬೇಸ್ಡ್ ಆಗಿ ಟೆಸ್ಟ್ಗಳನ್ನ ಕೊಡ್ತಾ ಇದ್ರು ವೀಕ್ಲಿ ಬೇಸ್ಡ್ ಮಾಡ್ತೀನಿ ನಿಮ್ಗೆ ಮಾಕ್ ಟೆಸ್ಟ್ ತಗೊಳೋದ್ರಿಂದ ಹೆಲ್ಪ್ ಅನ್ಸುತ್ತಾ ನಿಮಗೆ ಮಾಕ್ ಟೆಸ್ಟ್ ಆರ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಲೈಕ್ ಹೌ ಇಟ್ ಇಸ್ ಕೊನ್ ಹೆಲ್ಪ್ ಇನ್ ಯುವರ್ ಎಕ್ಸಾಮ್ಸ್ ಸೊ ಫಸ್ಟ್ಲಿ ಟು ಗೆಟ್ ಅನ್ ಐಡಿಯಾ ಹೌ ಇಟ್ ಮೈಟ್ ಬಿ ಸೊ ಮಾಕ್ ಟೆಸ್ಟ್ ಅಂದಾಗ ಇಟ್ ಮೈಟ್ ಬಿ ಇನ್ ದ ಸೆನ್ಸ್ ಹೌ ಕ್ವೆಶನ್ ಹೌ ಅಲಾಂಗ್ ವಿತ್ ದ ಕ್ವಶನ್ಸ್ ಆ್ಯಂಡ್ ಹೌ ದ ಎಕ್ಸಾಮ್ ಪ್ರೆಷರ್ ವುಡ್ ಬಿ ಓಕೆ ಸೊ ಮೊದಲೇ ಲೈಕ್ ಒಂದು ಐಡಿಯಾ ಒಂದು ಮೈಂಡ್ ಸೆಟ್ ಬರುತ್ತೆ ಸ್ಟೂಡೆಂಟ್ಸ್ಗೆ ಒಂದೇ ಅಂದರೆ ಮಾಕ್ ಟೆಸ್ಟ್ ಕೊಟ್ಟಾಗ ಬೇಸಿಕಲಿ ಟೈಮ್ ಲಿಮಿಟ್ ಕೊಡೋರು ಈ ಲೈಕ್ ಸೇಮ್ ತ್ರೀ ಅವರ್ಸ್ ಸಿಕ್ಸ್ ಟು ನೈನ್ ಅಥವಾ ಟ್ವೆಲ್ ಟು ತ್ರೀ ಆ ಥರ ಸೇಮ್ ತ್ರೀ ಅವರ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ ಕೊಟ್ಟು ಸಾಲ್ವ್ ಮಾಡೋಕ್ಕೆ ಕೊಡ್ತಾಯಿದ್ರು ಸೊ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಐಡಿಯಾ ಬರುತ್ತೆ ನಮಗೆ ಸೊ ಸಾಲ್ವ್ ಮಾಡ್ತಾ ಇದ್ದೀವಿ ಅಂದರೆ ಈ ಸಬ್ಜೆಕ್ಟ್ಗೆ ಇಷ್ಟು ಕ್ವೆಶನ್ಸ್ ಈ ಸಬ್ಜೆಕ್ಟ್ಗೆ ಈ ಚಾಪ್ಟರ್ಗೆ ನಮ್ಗೆ ಇಷ್ಟು ಟೈಮ್ ಬೇಕಾಗುತ್ತೆ ಅಥವಾ ಇಲ್ಲಿ ಈ ಸಬ್ಜೆಕ್ಟ್ ಬಂದಾಗ ನಮಗೆ ಕಷ್ಟ ಆಗ್ಬೋದು ಇಲ್ಲಿ ಜಾಸ್ತಿ ಟೈಮ್ ಬೇಕಾಗ್ಬೋದು ಅನ್ನೋದೆಲ್ಲ ಲೈಕ್ ಮೊದಲೇ ಒಂದು ಐಡಿಯಾ ಸಿಗೋದು ಸೊ ಮೈನ್ ಎಕ್ಸಾಮಲ್ಲಿ ಅಂದರೆ ಸೊ ಅವಾಗ ನಮಗಿನ್ನೂ ಟೈಮ್ ಮ್ಯಾನೇಜ್ ಮಾಡೋದು ಓಕೆ ಈ ಕ್ವಶನ್ಸ್ ಹಿಂಗಿದೆ ಐ ವಿಲ್ ಚೂಸ್ ಡೂ ಇಟ್ ಲೇಟರ್ ಅಥವಾ ಐ ವಿಲ್ ಸಾಲ್ವ್ ಇಟ್ ನಾವು ಸೊ ಒಂದು ಅನ್ನೋದೊಂದು ಕ್ಲಿಯರಾಗಿ ಐಡಿಯಾ ಸಿಗೋದು ಇನ್ನೊಂದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗೋದು ಯಾಕೆಂದರೆ ಮೊದಲೇ ಫೈ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ದೀವಿ ಅಂದಾಗ ಸೊ ಒಂದು ಪ್ರೆಷರ್ ಇರ್ತಿರ್ಲಿಲ್ಲ ಸೊ ಸಡನ್ನಾಗಿ ಹೋಗಿ ಎಕ್ಸಾಮ್ ಬರೆಯೋದಕ್ಕೂ ಅಥವಾ ಮೊದಲೇ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋದಾಗ ಕೂಡ ಪ್ರೆಷರ್ ಕಡಿಮೆ ಆಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ ಸೊ ಓಕೆ ಈ ಕ್ವಶನ್ ಸಡನ್ನಾಗಿ ಒಂದು ಟೆಫ್ ಕ್ವೇಶನ್ ಬಂದರೂ ಐ ಕ್ಯಾನ್ ಹ್ಯಾಂಡಲ್ ಇಟ್ ಸಡನ್ನಾಗಿ ಹೆದರ್ಕೊಳ್ಳೋ ಬದಲು ಐ ಕ್ಯಾನ್ ಹ್ಯಾಂಡಲ್ ಇಟ್ ಅನ್ನೋದೊಂದು ಅದು ಕೂಡ ಹೆಲ್ಪ್ ಆಗುತ್ತೆ ಸೊ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇನ್ನೊಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಇನ್ನೊಂದು ಮೇಯ್ನ್ ಏನಂದರೆ ಸೊ ಡಿ ಸಿ ಟಿ ಬೇಸಿಕಲಿ ಓ ಎಮ್ ಆರ್ ಶೀಟ್ ಬೇಸ್ಡ್ ಆಗಿ ಎಕ್ಸಾಮ್ ಬರೆಯೋದ್ರಿಂದ ಎಮ್ ಸಿ ಕಿ ಬೇಸ್ಡ್ ಆಗಿರೋದ್ರಿಂದ ಆಪ್ಷನ್ಸ್ನ ಫಿಲ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ನಾನು ಕೂಡ ಲೈಕ್ ಮಾಕ್ ಟೆಸ್ಟ್ ಬರೆಯ ಬರೀಬೇಕಾದ್ರೆ ಲೈಕ್ ಫಸ್ಟ್ ಕ್ವಶನ್ಗೆ ಸೆಕೆಂಡ್ ಕ್ವಶನ್ ಆನ್ಸರ್ ಮಾಡೋದಾಗಿರಲಿ ಅಥವಾ ಆಪ್ಷನ್ಸ್ನ ಮಿಸ್ ಮಾಡೋದಾಗಿರಲಿ ಬಿ ಪಲ್ಸ್ ಸಿ ಹಾಕೋದು ಡಬಲ್ ಶೇಡಿಂಗ್ ಮಾಡೋದಾಗಲಿ ಸರಿಯಾಗಿ ಬಬಲ್ ಮಾಡಲೇ ಇರೋದಾಗಲಿ ಸೊ ಅದೆಲ್ಲ ಮೊದಲೇ ಪ್ರಾಕ್ಟೀಸ್ ಆಗೋಯ್ತು ಅದು ಮಾಕ್ ಟೆಸ್ಟ್ ಬಂದಿದ್ರಿಂದ ಸೊ ಇದರಿಂದ ಲೈಕ್ ಮಾಕ್ ಟೆಸ್ಟ್ ಅಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ನೋ ಡಿ ಸಿ ಟಿ ಎಕ್ಸಾಮ್ ಬಂದಾಗ ಐ ಡಿ ಎನಿ ಮಿಸ್ಟೇಕ್ಸ್ ಅಟ್ ಆಲ್ ಸೊ ಯು ಅವಾಯ್ಡೆಡ್ ದ ಮಿಸ್ಟೇಕ್ಸ್ ಸೊ ಮಾಕ್ ಟೆಸ್ಟ್ ಮಾಕ್ ಎಕ್ಸಾಮ್ ತಗೊಳ್ಳೋದ್ರಿಂದ ಒಂದು ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಅಂಡ್ ದೆನ್ ಹೌ ಟು ಹ್ಯಾಂಡಲ್ ದ ಪ್ರೆಷರ್ ಅನ್ನೋದು ಗೊತ್ತಾಗುತ್ತೆ ಅಂಡ್ ದೆನ್ ಇರೋ ಕ್ವಶನ್ಸ್ ಬಂದಾಗ ಹೌ ಟು ಡೀಕ್ಔಟ್ ಸೊ ನ ಅನಾಲೈಸ್ ಮಾಡೋದನ್ನ ಹೇಗೆ ಅಂತ ಗೊತ್ತಾಗುತ್ತೆ ಅಂಡ್ ದೆನ್ ಫೈನಲಿ ವಿಥೌಟ್ ಮಿಸ್ಟೇಕ್ ಇಲ್ದಂಗೆ ನೀವು ಹೇಗೆ ಓ ಎಮ್ ಆರ್ ಪ್ರೆಸೆಂಟ್ ಮಾಡ್ತೀರಾ ಸೊ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಮಾಕ್ ಗೆಟಿಂಗ್ ಅ ಮಾಕ್ ಎಕ್ಸಾಮ್ಸ್ ಬರ್ ಈ ಒಂದು ಡಿ ಸಿ ಇ ಟಿ ಜರ್ನಿಲಿ ಡಿ ಸಿ ಇ ಟಿ ಪ್ರೊಸೆಸಲ್ಲಿ ದ ಸ್ಟಾರ್ಟ್ ಕ್ವಶನ್ಸ್ ಎಷ್ಟೊಂದು ಎಷ್ಟೊಂದು ಕ್ವೆಶನ್ಸ್ಗಳಿರುತ್ತೆ ವೆನ್ ಇಟ್ ಕಮ್ಸ್ ಟು ಡಿ ಸಿ ಟಿ ಅಪ್ಲಿಕೇಶನ್ ಪ್ರೋಸೆಸ್ ಆಗಿರ್ಬೋದು ಆಪ್ಷನ್ ಎಂಟ್ರಿ ಆಗಿರ್ಬೋದು ಐ ಹೋಪ್ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇಲ್ಲಿ ಮಿಸ್ಟೇಕ್ ಮಾಡೇ ಮಾಡ್ತಾರೆ ಸೊ ಆ್ಯಂಡ್ ದೆನ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸೊ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಬೇಕು ಅಂದರೆ ಈ ಒಂದು ಡಿ ಸಿ ಟಿ ಪ್ರೋಸೆಸ್ಸು ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಈ ಒಂದು ಪ್ರೊಸೆಸಲ್ಲಿ ಅಥವಾ ನಿಮಗೆ ಎಸ್ ಕ್ವೆಶನ್ಸ್ಗಳು ಇತ್ತ ಸೊ ಈ ನಿಮ್ಮೆಲ್ಲ ಕ್ವೆಶನ್ಸ್ಗಳಿಗೆ ಹೂ ಕ್ಲಿಯರ್ ಆಲ್ ದಿಯೋರ್ ಡೌಟ್ಸ್ ಸೊ ನೀವು ಹೇಗೆ ಇದನ್ನು ಓವರ್ಕಮ್ ಮಾಡಿದ್ರೆ ಸೊ ಲೈಕ್ ದಿ ಹೋಲ್ ಪ್ರೊಸೆಸ್ ಅಪ್ಲಿಕೇಶನ್ ಆಗಿರಲಿ ಅಪ್ಲಿಕೇಶನ್ ಹಾಕೋದಾಗಿರಲಿ ಅಥವಾ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಆಗಿರಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಡೌಟ್ ಇದ್ದೇ ಇರುತ್ತೆ ಆ್ಯಂಡ್ ಐ ಐ ಹ್ಯಾವ್ ಆಲ್ಸೋ ಫೇಸ್ಡ್ ಮೆನಿ ಯು ಹೋಲ್ ದೌಟ್ ಡೌಟ್ ಆ್ಯಂಡ್ ಕನ್ಫ್ಯೂಷನ್ಸ್ ಸೊ ತ್ರಿಬಲ್ ಟಿ ಅಕಾಡೆಮಿಲಿ ದೇ ದೇ ಹ್ಯಾವ್ ಹೆಲ್ಪ್ ಥ್ರೂ ದಿ ಹೋಲ್ ಪ್ರೊಸೆಸ್ ಅಪ್ಲಿಕೇಶನ್ ಹಾಕೋ ಹಾಕೋದ್ರಿಂದ ಹಿಡಿದ್ರು ಆಪ್ಷನ್ ಎಂಟ್ರಿ ಚಾಯ್ಸ್ ಎಂಟ್ರಿ ಈವನ್ ಫೀಸ್ ಪೇ ಮಾಡೋದು ಹೇಗೆ ಚಲನ್ ಹೇಗೆ ಪೇ ಮಾಡ್ಬೇಕು ಏನು ಮಿಸ್ಟೇಕ್ಸ್ ಮಾಡಬಾರ್ದು ಆ್ಯಂಡ್ ಟಿಲ್ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಪ್ರತಿಯೊಂದು ಕೂಡ ಎಲ್ಲ ಗೈಡೆನ್ಸ್ ಏನೇ ನೋಟಿಫಿಕೇಶನ್ಸ್ ಇದ್ರು ಅಪ್ಡೇಟ್ಸ್ ಇದ್ರು ಎಲ್ಲಾನೂ ಕೂಡ ಅಪ್ ಟು ಡೇಟ್ ಟೈಮ್ ಟು ಟೈಮ್ ಪಿ ಸ್ಟೆಪ್ ಬೈ ಸ್ಟೆಪ್ ಎವ್ರಿಥಿಂಗ್ ಇನ್ ಡೀಟೇಲ್ ಆಗಿ ಹೆಲ್ಪ್ ಮಾಡ್ತಾ ಲೈಕ್ ಗೈಡ್ ಮಾಡ್ತಾಯಿದ್ರು ಆ್ಯಂಡ್ ಹೆಲ್ಪ್ ಮಾಡ್ತಾ ಇದ್ರು ಅಲಾಂಗ್ ವಿತ್ ಇಟ್ ಏನೇ ಡೌಟ್ಸ್ ಇದ್ದರೂ ಕೂಡ ಏನೇ ಲೈಕ್ ಲೀಸ್ಟ್ ಚಿಕ್ ಡೌಟ್ ಇದ್ದರೂ ಕೂಡ ಇಫ್ ದೇ ಕಾಂಟ್ಯಾಕ್ಟ್ ಕಾಲ್ ಮುಖಾಂತರ ಆಗಿದೆ ಅಥವಾ ಮೆಸೇಜ್ ಮುಖಾಂತರ ಆಗಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಫ್ರೆಂಡ್ಲಿ ಆಗಿ

ಅಪ್ಕಮಿಂಗ್ ಡಿ ಸಿ ಟಿ ನನ್ನ ಸಜೆಷನ್ಸ್ ಏನು ಅಂದರೆ ಫಸ್ಟ್ ಆಫ್ ಆಲ್ ಸಿಲೆಬಸ್ನ ಅನಲೈಸ್ ಮಾಡಿ ಸಿಲೆಬಸ್ ಕಾಪಿ ತೊಗೊಳ್ಳಿ ನೋಡಿ ಏನು ಸಬ್ಜೆಕ್ಟ್ಸ್ ಇದೆ ಎಲ್ಲ ಅನಲೈಸ್ ಮಾಡಿ ಒಂದು ಬೆಟರ್ ಐಡಿಯಾ ತೊಗೊಳ್ಳಿ ಸೆಕೆಂಡ್ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟೈಮ್ ಮ್ಯಾನೇಜ್ಮೆಂಟ್ ಹಾಗೆ ಕನ್ಸಿಸ್ಟೆನ್ಸಿ ಫಸ್ಟು ಪ್ರಿಪ್ರೇಷನ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಹಾಗೆ ಆ ಪ್ರಿಪ್ರೇಷನ್ ಆಗಿ ಟೈಮ್ ಒಂದು ಟೈಮ್ ಟೇಬಲ್ ಮಾಡೋದಾಗಲಿ ಫಸ್ಟ್ ಶೆಡ್ಯೂಲ್ ಮಾಡೋದಾಗಿ ಆ ಶೆಡ್ಯೂಲ್ನ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಹೋಗೋದು ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ನೋಟ್ಸ್ ಮಾಡೋದು ಯಾವುದೇ ಒಂದು ಕ್ಲಾಸ್ ಮುಗಿದ್ಮೇಲೆ ಅಥವಾ ಒಂದು ಚಾಪ್ಟರ್ನ ಕಂಪ್ಲೀಟ್ ಮೇಲೆ ನಿಮ್ಮ ಓನ್ ವರ್ಡ್ಸಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆಗಿ ನೋಟ್ಸ್ ಪ್ರಿಪೇರ್ ಮಾಡಿ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಒಂದು ನೋಟ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹಾಗೆ ಇನ್ನೊಂದು ಎಕ್ಸಾಮ್ ಟೈಮಲ್ಲಿ ರಿವಿಷನ್ಗೆ ಲೈಕ್ ತುಂಬ ಹೆಲ್ಪ್ ಆಗುತ್ತೆ ಇದು ನೀವು ನಿಕಾಸ್ ನಿಮ್ಮ ಓನ್ ವರ್ಡ್ಸ್ ನೀವೇ ಬರ್ದಿರ್ತೀರಾ ಸೊ ಬೇಗ ಅರ್ಥ ಆಗುತ್ತೆ ಇನ್ನೊಂದು ಮಾಕ್ ಟೆಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಿ ಇದರಿಂದ ಒಂದು ಮೊದಲೇ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತಂಗೆ ಇರುತ್ತೆ ಡಿ ಸಿ ಟಿ ಎಕ್ಸಾಮ್ ಹೇಗಿರುತ್ತೆ ಅಂತ ಒಂದು ಪ್ರೆಷರ್ ಹ್ಯಾಂಡಲ್ ಮಾಡುವಂಥ ಒಂದು ಐಡಿಯಾ ಸಿಗುತ್ತೆ ಆ್ಯಂಡ್ ದಿಸ್ ಈಸ್ ಹೆಲ್ಪ್ಫುಲ್ ಹಾಗೆ ಮೆಂಟರ್ನ್ಶಿಪ್ ಹಾಗೆ ಗೈಡೆನ್ಸ್ ಅಂತ ಬಂದಾಗ ಕೆಲ ಬೇಕು ಹಾಗೆ ಆಗುತ್ತೆ ಹಾಗೆ ನಿಮಗೂ ಕೂಡ ಮೆಂಟರ್ಶಿಪ್ ಏನಾದ್ರು ಬೇಕು ಅನ್ಸಿದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಆಗಿ ಹೇಳೋದಾದರೆ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ನನ್ನ ರ್ಯಾಂಕ್ ಬೇಸ್ಡಾಗಿ ಹೇಳೋದಾದರೆ ತ್ರಿಬಲ್ ಟಿ ಅಕಾಡೆಮಿಲಿ ನನ್ನ ಒಬ್ಬ ಅಂತ ಅಲ್ಲ ಲೈಕ್ ಯಾವೇ ಸ್ಟೂಡೆಂಟ್ಸ್ ಬಂದರೂ ಎಲ್ಲ ಸ್ಟೂಡೆಂಟ್ಸ್ ಕೂಡ ಎಲ್ಲರಿಗೂ ಟಾಪ್ ರ್ಯಾಂಕ್ ತಗೋಬ ಟಾಪ್ ರ್ಯಾಂಕ್ ತೆಗೆಸ್ಬೇಕು ಹಾಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಿಂದ ಒಂದು ಗೋಲಿಂದ ವರ್ಕ್ ಮಾಡ್ತಾರೆ ಹಾಗೆ ಅದನ್ನ ಮಾಡ್ತಾ ಕೂಡ ಬಂದಿದ್ದಾರೆ ಸೊ Nive join uh, academic join Idre. You can visit here and uh, just as me, just as like me, you uh, get a demo class and live experience Madi, Nive, Nodi. You can choose it So, thank you so much for sharing your valuable suggestions and all the best for your engineering journey. Thank you.